ಏಯ್, ಯಾರು ನೀನು? ನಿನ್ನೆ ಕೇಳಿದ್ದು ಯಾರು ನೀನು? ಎಲ್ಲಿಗೆ ಹೋಗ್ತಾ ಇದೀಯಾ? ಭೀಮ್ ಸಮುದ್ರಕ್ಕೆ. ಭೀಮ್ ಸಮುದ್ರ ಈ ಕಡೆ. ಭೀಮಸಮುದ್ರ ಅಂತ ಹೇಳಿ ರಾಮಸಮುದ್ರ ಕಡೆ ಹೋಗ್ತಾ ಇದೆಯಲ್ಲ, ಯಾಕೆ? ಮನಸ್ಸು ಬದಲಾಯಿಸ್ಕೊಂಡೆ. ಐ ಸಿ. ಚೂರಿ ಯಾಕೆ ಇಟ್ಕೊಂಡಿದ್ಯ? ಬೇಟೆ ಆಡೋಕೆ. ಆ ಬೇಟೆ ಆಡ್ತೀಯ? ಅದು ಈ ಚೂರಿಲ್ಲಿ. ಗುಡ್ ಮಾರ್ನಿಂಗ್ ಸರ್. ಯಾರು ಸರ್ ಇವನು? ಹಳೆ ಕೇಡಿ ಇದ್ದಂಗಿದ್ದಾನೆ. ಬೇಟೆಗಾರ, ಸೊಂಟದಲ್ಲಿ ಚೂರಿ ಇಟ್ಕೊಂಡು ತಿರುಗಾಡ್ತಿದ್ದ. ಏಯ್, ನಡಿ ಆ ಕಡೆಗೆ. ವೀರಭದ್ರಯ್ಯನವ್ರ ಕೇಸ್ನಲ್ಲಿ ಕಾಣದೆ ಹೋಗಿರೋನು ಇವನೇ ಅಂತ ನನ್ನ ಅನುಮಾನ. ಇವನ? ಅಯ್ಯೋ, ನನ್ನ ಮಗನೇ, ಏನು ತಿಳಿದವನಾಗಿದ್ದಾನಲ್ಲ ಸರ್. ತಿಳಿದವನ ಇವನ? ಒಳಗ್ ಕರ್ಕೊಂಡು ಹೋಗಿ ನಾಲ್ಕು ದಿಗದ್ರೆ ಇವನ್ ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಓಕೆ ಸರ್. ಪಿಳ್ಳೆ, ನಡಿಯ. ಏಯ್, ನಡಿಯ. ನಡಿಯ ಅಂದ್ರೆ ನಿನ್ ಹೆಸರು? ನಿನ್ ಹೆಸರೇನ್ ಹೇಳ? ಹೇಳೋಲೇ ರಾಸ್ಕಲ್. ಬಿಡ ಕೈ. ನೀನು ಮೂಳೆ ಮುರಿದು ಹಾಕ್ಬಿಡ್ತೀನಿ. ಆಂಜನೇಯನ್ ಭಕ್ತ ಅನ್ನು. ನನ್ನ ಹೆಸರು ಹನುಮಂತ. ತಕರಾರು ಮಾಡಿದೆ, ನಿನ್ನ ಹೆಸರೇನು ಹೇಳು? ಹೇಳ್ತೀಯ ಇಲ್ವಾ? ಇವನ ಹತ್ರ ಕೈ ಮುದ್ರೆ ತಗೊಳ್ಳಿ. ಒತ್ತೋ ಮುದ್ರೇನಾ? ಮರ್ಯಾದೆಯ ಕೈ ಮುದ್ರೆ ಒತ್ತಿದ್ರೆ ಸರಿ, ಇಲ್ಲ ನಿನ್ನ ಬೇಳ್ ಮುರಿದು ಹಾಕ್ಬಿಡ್ತೀನಿ. ನಿನ್ನ ದಾರಿಗೆ ಬರಲಿಲ್ವಾ? ಇಲ್ಲ ಸರ್, ಎರಡು ತುಟಿಗಳು ಅಂಟ್ಕೊಂಡು ಬಿಟ್ಟಿವೆ. ಕೈ ಮುದ್ರೆ ಹಾಕು ಅಂದ್ರೆ ಇವನು ಹಾಕ್ತಾ ಇಲ್ಲ. ಏಯ್, ನೀನು ಭೀಮ ಸಮುದ್ರ ಕಡೆ ದಾರಿ ಕೇಳಿ ರಾಮ ಸಮುದ್ರ ಕಡೆ ತಿರುಗಿದಾಗಲೇ ನಿನ್ ಮೇಲೆ ಅನುಮಾನ ಬಂತು. ನಿಮಿಷಕ್ಕೊಂದ್ಸಲ ಬಣ್ಣ ಬದಲಾಯಿಸೋ ಪ್ರಾಣಿನ ಊಸರವಳ್ಳಿ ಅಂತಾರೆ, ಹಾಗೇನೆ ನಿಮಿಷಕ್ಕೊಂದ್ಸಲ ಮನಸ್ಸು ಬದಲಾಯಿಸೋ ಮನುಷ್ಯನ ಅಪರಾಧಿ ಅಂತಾರೆ. ಹೇಳು, ಚೂರಿ ಹಿಡ್ಕೊಂಡು ಯಾಕೆ ತಿರುಗಾಡ್ತಿದ್ದೆ? ಏಯ್, ನೀನ್ ಬಾಯ್ ಬಿಟ್ಟು ಮಾತಾಡದೇ ಇದ್ರೆ ನಿನ್ನ ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನಿನ್ ಮೇಲೆ ಬಲವಾದ ಕೇಸ್ ಹಾಕಿ ಕತ್ತಲ್ಕೊಂಡು ಅವ್ನು ಕಳ್ಬಿಡ್ತೀವಿ. ನಿಜ ಹೇಳು, ನೀನ್ ಯಾರನ್ನು ಸಾಯಿಸ್ಬೇಕು ಅಂತ ಓಡಾಡ್ತಿದ್ಯಾ ಹೇಳು? ವೀರಭದ್ರ ಅಂತಾನೆ? ಬಗಳು. ಕ್ಲೀನ್ ಹಿಮ್ ಅಪ್. ಎಸ್ ಸರ್. ತಪ್ಪಿಸ್ಕೊಳಕ್ ನೋಡ್ತೀಯನೋ ಲೇ, ಪಾಕ್ಯ ಮುರಿದು ಬಿಡ್ತೀನಿ. ಅಲ್ಲಾಡ್ಬೇಡಪ್ಪ, ಅಲ್ಲಾಡಿದ್ರೆ ಕತ್ಕುಯ್ಯತ್ತೆ. ನಿನ್ನ ಕತ್ಕುಯ್ದ್ರೆ ನನ್ನ ಕತ್ಕುಯ್ತಾರೆ.
ಅದೃಷ್ಟ ಚೆನ್ನಾಗಿತ್ತು, ಅಪಾಯದಿಂದ ಪಾರಾದ್ರಿ. ಬಹುಶಃ ಪೊಲೀಸ್ನವರು ನನ್ನ ಪ್ರಶ್ನೆ ನೀವು ಉತ್ತರ ಹೇಳದೆ ಇದ್ರು ನೀವಿಲ್ಲಿಂದ ಓಡ್ ಹೋಗ್ಬೇಕಾಗಿಲ್ಲ. ನಾನ್ ಡಾಕ್ಟ್ರೇ ಹೊರತು ಲಾಯರ್ ಅಲ್ಲ. ನೋಡಿ, ನಿಮ್ಗೀಗ 102 ಟೆಂಪರೇಚರ್ ಇದೆ. ಈ ಪರಿಸ್ಥಿತಿಲಿ ಹೊರಗಡೆ ಹೋಗೋದು ಅಪಾಯ. ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ರಾತ್ರಿ ಹೋದ ಕರೆಂಟು ಈಗ ಬಂದಾಗಿದೆ. ಸ್ವಲ್ಪ ದೀಪ ಆರಿಸ್ಬಿಡಿ. ಆಂಟಿ ಮನೆ ತಾನೆ? ನೀವ್ಯಾರು ಆಂಟಿ? ರಿಲೇಷನಾ? ಯಾವ ಊರು ಸರ್ ನಿಮ್ದು? ಶಿವಮೊಗ್ಗನಾ, ಹಾಸನನಾ, ಧಾರವಾಡನಾ? ಯಾಕ್ರಿ ನೀವು ಮಾತಾಡ್ತಾನೆ ಇಲ್ವಲ್ಲ? ಓಹೋ, ಆಂಟಿ ಮಾತಾಡ್ಬೇಡ ಅಂತ ಹೇಳಿದಾರ? ಆಂಟಿ, 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 ಇವ್ರ್ಯಾರು? ನನಗ್ ಪರಿಚಯ ಮಾಡಿಸ್ಕೊಡಲ್ವಾ? ಅವರು ನಮ್ ಸೋದತ್ತೆ ಮಗ. ಅಪ್ಪ ಇಷ್ಟು ಸಾಕು, ಮಿಕ್ಕಿದ ನಾನ್ ವಿಚಾರಿಸ್ಕೋತೀನಿ. ನನ್ನ ಹೆಸರು ಶಮಂತಕ್ಮಣಿ. ಎಲ್ರೂ ಮುದ್ದಾಗಿ ಬೇಬಿ ಬೇಬಿ ಅಂತಾರೆ. ನಮ್ಮ ಅಮ್ಮಿನೂ ಆಂಟಿನೂ ಕೊಲಿಕ್ಸು. ಪಕ್ಕದ ಬೀದಿಲೇ ನಾವಿರೋದು. ಗ್ಲಾಡ್ ಟು ಮೀಟ್ ಯು. ಟಿಂಗ್ ಟಿಂಗ್. ಇದೇನಂಟಿ ನಿಮ್ಮ ಅತ್ತೆ ಮಗ ಕೈಗೆ ಬ್ಯಾಂಡೇಜ್ ಕೊಟ್ಕೊಂಡಿದ್ದಾರೆ? ರಾತ್ರಿ ನೀವಿಬ್ರು ಹೊಡೆದಾಡಿದ್ರಾ? ಅದೆಲ್ಲ ಏನೂ ಇಲ್ಲ ಬೇಬಿ, ಮೋಟರ್ ಬೈಕ್ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಅಬ್ಬಾ, ಆಕ್ಸಿಡೆಂಟ್ ಅಡ್ವೆಂಚರ್ಸ್ ಅಂದ್ರೆ ನಂಗ್ ತುಂಬಾ ಇಷ್ಟ. ಏನ್ರಿ ಮುರ್ದಿದ್ದು ಕೈಯೋ ಕಾಲೋ? ಬೇಬಿ ಹೌದು ಆಂಟಿ, ಈ ಜೀವನನೇ ಒಂದ್ ಆಕ್ಸಿಡೆಂಟ್ ಮಯ. ಹುಟ್ಟೋದೊಂದ್ ಆಕ್ಸಿಡೆಂಟು, ಮದ್ವೆ ಒಂದ್ ಆಕ್ಸಿಡೆಂಟು, ಕಡೆಗ್ ಸಾಯೋದು ಒಂದ್ ಆಕ್ಸಿಡೆಂಟು, ಫಿನಿಶ್. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೇನು, ಮಾಮೂಲಿನೆ. ಆಸ್ ಯೂಶುವಲ್ ನಮ್ಮಮ್ಮ ಹಾಸ್ಪಿಟ್ಲಿಗೆ ಬರೋಲ್ವಂತೆ, ಈ ಲೀವ್ ಲೆಟರ್ನ ಕೊಡ್ಬೇಕಂತೆ. ನಾನ್ ಕೊಡ್ತೀನಿ, ನೀನಿನ್ ಹೋಗು. ಆಂಟಿ, ಅತ್ತೆ ಮಗ ಬರ್ತಿದ್ದ ಹಾಗೆ ಪ್ರೇಮಿಗಳಿದ್ದಾರೆ ಎಚ್ಚರಿಕೆ ಅಂತ ಕಾದಂಬರಿಲಿ ಬರ್ದಿರೋ ಹಾಗೆ ನನ್ನ ಹೋಗೋ ಹೋಗು ಅಂತೀರಲ್ಲ. ಸರಿ, ಶಿವಪೂಜಲ್ ಕರಡಿ ನಾನ್ ಯಾಕೆ ಬರ್ತೀನಿ. ಡಾಕ್ಟರ್, ಯಾರ ಹುಡುಗಿ? ನಿಮ್ ಅತ್ತೆ ಮಗ ನಿಮ್ಮನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಬಹುವಚನದಲ್ಲಿ ಮಾತಾಡಿಸ್ತಾ ಇದಾರಲ್ಲ. ಹುಡುಗಾಟಕ್ಕೆ ತಮಾಷೆ ಮಾಡಿದ್ರು ಅಷ್ಟೇ. ಅಬ್ಬಾ, ತಮಾಷೆ ಮಾತಾದ್ರೆ ನಂಗ್ ತುಂಬಾ ಇಷ್ಟ. ಓಹ್, ಮಮ್ಮಿ ಬಿಸಿಬೇಳೆ ಬಾತ್ ಮಾಡಿದಾಳೆ. ಬರ್ತೀನಿ, ಮತ್ತೆ ಬರ್ತೀನಿ. ಅಂಕಲ್ ಹತ್ರ ತಮಾಷೆಯಾಗಿ ಮಾತಾಡ್ಬೇಕು. ಅಂಕಲ್ ನೀವ್ ರೆಸ್ಟ್ ತಗೊಳ್ಳಿ, ಬೇಗ ಬಂದ್ಬಿಡ್ತೀನಿ. ಸಿ ಆಂಟಿ. ನಿಮ್ಮನ್ನ ನನ್ನ ಸೋದರತ್ತೆ ಮಗ ಅಂತ ಹೇಳಿದಕ್ಕೆ ಮನಸ್ಸಿಗೇನು ತಿಳ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲದೆ ನೀವಿಲ್ಲಿದ್ದೀರಿ ಅಂದ್ರೆ ಆ ಹುಡುಗಿ ಅನುಮಾನ ಪಡುತ್ತೆ. ಸೋದರತ್ತೆ ಮಗ ಅಂತಾನೆ ಯಾಕೆ ಹೇಳಿದೆ ಅಂತ ನಿಮಗನ್ನಿಸ್ಬಹುದು. ಅಣ್ಣ ಅಂತ ಹೇಳಿದ್ರೆ ಆ ಹುಡುಗಿ ನಂಬಲ್ಲ. ಆ ಹುಡುಗಿನೇ ಏನು, ಯಾರೂ ನಂಬಲ್ಲ. ನೋಡಿ, ನನಗೇನು ಹಾಸ್ಪಿಟ್ಲಿಗೆ ಹೊತ್ತಾಯ್ತು. ನಿಮ್ಗೆ ಹಶವಾದಾಗ್ಲೆಲ್ಲ ಅಲ್ಲಿ ಗಂಜಿ ಇದೆ, ಕುಡೀರಿ. ಒನ್ ಅವರ್ ಒಂದ್ಸಾರಿ ಈ ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಏನು ಯೋಚನೆ ಮಾಡಿದೆ ಮಲ್ಕೊಂಡ್ರೆ ಹಾಯಾಗಿರುತ್ತೆ. ನಾನಿನ್ ಸಾಯಂಕಾಲ ಬರ್ತೀನಿ.
ಮಲ್ಕೊಳ್ಳಿ. ಸರ್, ಒಂದ್ ಕೆಲಸ ಮಾಡಿದ್ರೆ. ಏನದು? ಹಾಗಾದ್ರೂ ಮಾಡಿ, ಅವ್ನ ಫೋಟೋ ಸಂಪಾದಿಸಿದ್ರೆ. ನೀನ್ ಒದ್ದು ಓಡೋಬೇಕಾದ್ರೆ ಕಿವಿಲ್ ಹೆಸರು ಹೇಳೋದ್ನ ಫೋಟೋ ಹುಡ್ಕೋಕೆ. ಸರ್, ಚಾಮುಂಡೇಶ್ವರಿ ಒಡವೆ ಕೇಸ್ನಲ್ಲಿ ಕಳ್ಳನ್ ಫೋಟೋ ಸಿಕ್ಕಲ್ಲ ಅಂತ ಅವ್ನ ಚಿತ್ರ ಬರೆಸಿ ಪೇಪರ್ ನಲ್ಲಿ ಹಾಕ್ಸಿಡಿಲಿಲ್ವೇ, ಹಾಗೆ ಇದನ್ನು ಮಾಡಿದ್ರೆ? ಗುಡ್ ಐಡಿಯಾ. ಅವನ್ ಚಿತ್ರ ಬರ್ಸದ ಒಳ್ಳೆ ಆರ್ಟಿಸ್ಟ್ ಕರೆಸಿ ಹಿಡಿಯೋದಕ್ಕೆ ಪಾಡ್ ಮಾಡಿ. ಹ್ಮ್, ಏನ್ ಮುಖ ಎಲ್ಲ ಬೇಯ್ತಿದೆ? ಜ್ವರ ಬಿಡ್ತಾ? ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರಿ. ಇಲ್ಲ, ಏನೋ ಹಾಸ್ಪಿಟಲ್ ಇರೋಕ್ ಬೇಜಾರಾಯ್ತು, ಕೆಲಸ ಮಾಡೋಕ್ ತೋಚಲಿಲ್ಲ, ಬಂದ್ಬಿಟ್ಟೆ. ಅಂಕಿ, ನೀವಾಗ್ಲೇ ಬಂದ್ಬಿಟ್ರಾ? ನೀವಿನ್ನೂ ಮನೆಗ್ ಬಂದಿರಲ್ವಲ್ಲ. ಪಾಪ ಅಂಕಲ್ ಒಬ್ರೇ ಇರ್ತಾರೆ, ಬೋರ್ ಆಗುತ್ತೆ ಅಂತ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಬಂದೆ. ಈಗ್ಲೂ ಯಾರ್ ಬೇಡ ಅಂತಾರೆ, ಎಷ್ಟು ಬೇಕಾದ್ರೂ ಬೋರ್ ಮಾಡು. ನೋಡಿ ಅಂಕಲ್, ನಾನ್ ಬೋರ್ ಮಾಡ್ತೀನಂತೆ. ಅಂಕಲ್, ಈ ನಾವೆಲ್ ನೋಡಿದ್ರ, ಪ್ರೇಮಿಗಳಿದ್ದಾರೆ ಎಚ್ಚರಿಕೆ ಅಂತ, ನಿಮಗೋಸ್ಕರನೇ ತಂದೆ. ನೀವಿನ್ನು ಓದಿಲ್ಲ ತಾನೇ? ಖಂಡಿತ ಓದಿರಲ್ಲ. ನಾನೇ ಓದಿಲ್ಲ ಅಂದ್ಮೇಲೆ ಯಾರೂ ಓದಿರಲ್ಲ. ಇದ್ರಲ್ಲಿ 7ನೇ ಚಾಪ್ಟರ್ ನಲ್ಲಿ ರಾಧಾ ವೇಣು ಇಬ್ರು ಬಾತ್ರೂಮ್ ನಲ್ಲಿ ಬಾಲ್ರೂಮ್ ಡ್ಯಾನ್ಸ್ ಮಾಡ್ತಾರೆ, ಕಿಚನ್ ಅಲ್ಲಿ ಮುದ್ದಾಡ್ತಾರೆ. ಎಲ್ಲಾದ್ರೂ ಉಂಟಾ ಅಂಕಲ್? ಎಷ್ಟು ಅನ್ಯಾಚುರಲ್ ಅಲ್ಲ? ಏನಂಕಲ್ ಹೀಗೆ ಕಣ್ಕಂಡ್ ಬಿಡ್ತಿದ್ದೀರಾ? ನಿಮ್ ಮುಖ ನೋಡಿದ್ರೆ ಲವ್ ವಿಷಯದಲ್ಲಿ ಝೀರೋ ಅಂತ ಕಾಣುತ್ತೆ. ಯೋಚನೆ ಮಾಡ್ಬೇಡಿ, ನಮ್ಮ ಆಂಟಿ ಎಲ್ಲ ಹೇಳ್ಕೊಡ್ತಾರೆ. ಅಂಕಲ್, ಮದ್ವೆ ಆದ್ಮೇಲೆ ಹನಿಮೂನ್ ನೀವಿಬ್ರು ಯಾವ ಊರ್ಗ್ ಹೋಗ್ತೀರಾ? ಬೇಬಿ, ತಪ್ಪು, ಹೀಗೆಲ್ಲ ಮಾತಾಡ್ಕೊಡುದು. ಅಂದ್ಬಿಟ್ರಾ? ನೀವು ಹಾಗೆ ಅಂದ್ಬಿಟ್ರಾ? ಮಮ್ಮಿನೂ ಹೀಗೇ ಅಂತಿರ್ತಾಳೆ. ನಾನ್ ಬರ್ತೀನಿ. ಅಂಕಲ್, ನಾನ್ ಸಾಯಂಕಾಲ ಬರೋ ಹೊತ್ಗೆ ಈ ನಾವೆಲ್ ಓದಿ ನಿಮ್ ಒಪಿನಿಯನ್ ಹೇಳ್ಬೇಕು. ಹ್ಮ್, ತಗೊಳ್ಳಿ, ಬರ್ತೀನಿ. ಭವಿಷ್ಯತ್ತಿನ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ ಮಮ್ಮಿ. ಸುಖವ ತಂದ ಕನಸು, ಆ
ಆಹಾ ಎಂತ ಸೊಗಸು ಎಂದೋ ಕಂಡ ನೆನಪು ಎಂತ ನೆನಪು ಇದೇ ಮಗ ಇದೇ ನಗು ಸುಳ್ಳಲ್ಲ ಇದೇ ನಡೆ ನುಡಿ ಸಂದೇಹ ಇಲ್ಲ ಲೋಟದಿಂದಲೇ ಏನು ಕೇಳಲು ಯಾರು ಇಲ್ಲದ ಸಮಯವೆಂದಲು ಕೆಲವು ಕೆಲ್ಲಗೆ ತುಟಿಯ ಒತ್ತಿದ ನೀನು ನಾಚುತ್ತ ದೂರ ಓಡಿದ ಸೊಗಸು ಎಂದೋ ಕಂಡ ನೆನಪು ನಿಂತ ನೆನಪು ಇದೇ ಮಗ ಇದೇ ನಗು ಸುಳ್ಳಲ್ಲ ಅಲ್ನೋಡು ಸುಬಣ್ಣ ಯಾರ ಹುಡುಗಿ ದುಡ್ಡು ಕೊಟ್ರೆ ಸುಖ ಕೊಡುಕೊಡು ನಡೀವು ಹಿಂಗ್ ಹೋದ್ರೆ ಈ ಅವತಾರದಲ್ಲಿ ಹೋದ್ರೆ ಅವಳು ನಮ್ಮನ್ನ ಹತ್ರ ಸೇರಿಸ್ತಾಳ ಸೇರ್ಸಲ್ವಾ ನಡಿ ನಾವು ಭಿಕ್ಷೆ ಬೇಡದಕ್ಕೆಲ್ಲ ಬಂದಿರೋದಿಲ್ಲ ಪ್ರೇಮ ಭಿಕ್ಷೆ ಬೇಡಕ್ಕೆ ಸುಮತಿ ಎಲ್ಲಿ ಒಳಗಿದ್ದಾಳೆ ನಾನು ಕೊಟ್ಟ ಹೃದಯ ಗೀತೆ ನಾವೆಲ್ಲ ಓದಿದ್ಯಮ್ಮವ ಎರಡು ಪೇಜ್ ಓದೋದ್ರಲ್ಲಿ ನಿದ್ದೆ ಬಂದ್ಬಿಡ್ತು ಏನು ಆ ನಾವೆಲ್ ಓದುವಾಗ ನಿದ್ದೆ ಬಂತ ಚೀಚಿ ಈ ಕಾಕಿ ಬಟ್ಟೆಯವರೇ ಹೀಗೆ ಅದೇ ಸುಜಾತ ಆಂಟಿ ಮಾವನ್ ಮಗನ ಕೊಟ್ಟಿದ್ರೆ ಅರ್ಧ ಗಂಟೆ ಓದ್ ಮುಗಿಸ್ಬಿಡ್ತಾ ಇದ್ರು ಸುಜಾತ ಮಾವನ್ ಮಗನ ಯಾರದು ಅವ್ರು ನಿಂಗ್ ಗೊತ್ತಿಲ್ಲ ಬಿಡು ಏನ್ ಮಗ ಇದು ಇದೆಲ್ಲ ನಿಂಗ್ಯಾಕ್ ಬಿಡು ಏ ಚಟರ್ ಬಾಕ್ಸ್ ಆಂಟಿ ನಿನಗೋಸ್ಕರ ಸ್ಪೆಷಲ್ ಆಗಿ ಜಿಲೇಬಿ ಮಾಡಿದಾಳೆ ಹಾಯ್ ಜಿಲೇಬಿನ ಆ ಫೋಟೋ ನಾನ್ ನೋಡಿ ತುಂಬಾ ಹೊತ್ತಾಯ್ತು ಯಾರು ನೀವು ಪೊಲೀಸ್ನವ್ರು ಯಾಕೆ ನಿಮ್ಮನ್ನು ಹುಡುಕ್ತಾ ಇದ್ದಾರೆ ನೀವು ಕಳ್ಳಾನ ಕೊಲೆಗಾರನ ನನ್ನ ಅಂತಸ್ತು ಐಶ್ವರ್ಯ ನೋಡೆ ನಾನು ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿಯಾಗಿದ್ದು ಹಿಂದೂ ಮುಂದೂ ಗೊತ್ತಿಲ್ಲದೆ ಇರೋ ನಿಮ್ಮನ್ನ ಇಲ್ಲಿಟ್ಕೊಂಡಿರೋದಕ್ಕೆ ಏನ್ ಕಾರಣ ಗೊತ್ತಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀರಿ ಅಂತ ಅಪಾಯ ನಿಮ್ಮನ್ನ ಬೆನ್ನಿಟ್ ಬರ್ತಾ ಇದೆ ಅಂತ ನೀವು ಯಾರು ಅಂತಾನೇ ಗೊತ್ತಿಲ್ಲದೆ ಇರೋ ನಿಮ್ಮನ್ನ ನಾನೇ ಇಷ್ಟು ನಂಬಿರೋವಾಗ ನಾನು ಯಾರು ಅಂತ ಗೊತ್ತಿರೋ ನೀವು ನನ್ನ ಹತ್ರ ನಿಜ ಹೇಳದೆ ಇರೋದು ಸಭ್ಯತೆ ಅಲ್ಲ ಎದುರಿಗಿರೋ ಸಮುದ್ರ ತನ್ನ ವೇದನೆಗಳನ್ನ ಹೇಳ್ಕೊಳ್ಳೋಕ್ಕೋಸ್ಕರ ಹಗಲು ರಾತ್ರಿ ದಡಪನ್ನ ಅಪ್ಪಳಿಸ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರನೂ ಹೇಳ್ಕೋಬಾರ್ದ ಹ್ಮ್
ಎಷ್ಟು ಕೇಳಿದ್ರು ಮಾತಾಡಬಾರ್ದು ಅಂತ ಹಠ ಮಾಡ್ತಿರೋದ್ ನೋಡಿದ್ರೆ ನೀವೇ ಕೊಲೆಗಾರ ಇರ್ಬೇಕು ಅನ್ಸುತ್ತೆ. ನಾನು ಕೊಲೆಗಾರ ಅಲ್ಲ. ಹಾಗಾದ್ರೆ ನೀವ್ ಯಾರು? ನನ್ನ ಮೇಲೂ ನಂಬಿಕೆ ಇಲ್ವಾ? ಇದೆ ಡಾಕ್ಟರ್, ಇದೆ. ಯಾವಾಗ ನೀವು ನನ್ನ ಸಾವಿನಿಂದ ಕಾಪಾಡಿದ್ರು ಆಗ್ಲೇ ನೀವು ನನಗೆ ಹತ್ತಿರ ಆದ್ರಿ. ಯಾವಾಗ ನೀವು ನನಗೊಂದು ತುತ್ತು ಅನ್ನ ಹಾಕಿದ್ರು ಆಗ್ಲೇ ನೀವು ನನ್ನ ಬಂಧುಗಳಾದ್ರಿ. ಯಾವಾಗ ನೀವು ನನಗೆ ಆಶ್ರಯ ಕೊಟ್ಟರು ಆಗ್ಲೇ ನೀವು ನನಗೆ ಆತ್ಮೀಯರಾದ್ರಿ. ನಿಮ್ಮ ದೃಷ್ಟಿಲಿ ಕೊನೆ ತನಕ ನಾನು ಕಳ್ಳನಾಗಿಯೋ ಕೊಲೆಗಾರನಾಗಿಯೋ ಉಳಿಯೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಕತೆ ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಸಂಬಂಧ ಈ ಆನಂದ ವಸಂತದ ಸಂಗೀತವನ್ನು ಹಾಡಿದಂತಿದೆ. ವೇದನಾದ ಮೋದ ಮೋಕ್ಷ ಎಲ್ಲ ಇಲ್ಲಿ ನ ಕಂಡಿ ಶಿಲ್ಪ ನಾಟ್ಯ ಗೀತ ಲಸ್ಯ ನೋಡಿ ಇಲ್ಲಿ ನಾ ಬಂದೆ. ಋಷಿ ಮನದಲ್ಲೂ ಮನಸಿ ಜನಾಡಿ ರಸಿಕ ನಾನಾದೆನು ನಿನ್ನ ಮೋಹದಲ್ಲಿ ಯಜ್ಞವು ಯಾಗವು ಹೋಮ ಮುನೇಮವು ಇನ್ನಿಗೆ ನೀ ಹೇಳೆವೋ ಪ್ರೇಯಸಿ ನಾದ ಮೋದ
ಎಲ್ಲ ಇಲ್ಲಿ ನಾ ಕಂಡಿ ಶಿಲ್ಪ ನಾಟ್ಯ ಗೀತಾ ಲಾಸ್ಯ ನೋಡಿ ಇಲ್ಲಿ ನಾ ಬಂದೆ ಮದನ ತಾಪ ತುಂಬಲು ನಾ ಸೋತೆನು ಪಾಳೆ ದಹದ ಇಂದ್ರನು ಚಂದ್ರನು ಮಾರನು ದೇವನು ಪೋಷಿತ ಮಂತ್ರವು ಶಾಸ್ತ್ರವು ಯೋಗವು ಭೋಗವು ಎಲ್ಲ ನೀನೇನೆ ವೇದ ನಾದ ಮೋದ ಮೋಕ್ಷ ಎಲ್ಲ ಇಲ್ಲಿ ನಾ ಕಂಡಿ ಶಿಲ್ಪ ನಾಟ್ಯ ಗೀತಾ ಲಾಸ್ಯ ನೋಡಿ ಇಲ್ಲಿ ನಾ ಬಂದೆ ನೀ ತಂದ ಹೊಸ ಸಂಬಂಧ ಈ ಆನಂದ ವಸಂತದ ಸಂಗೀತವನ್ನು ಹಾಡಿದಂತಿದೆ ವೇದ ನಾದ ಮೋದ ಮೋಕ್ಷ ಎಲ್ಲ ಇಲ್ಲಿ ನಾ ಕಂಡಿ ಶಿಲ್ಪ ನಾಟ್ಯ ಗೀತಾ ಲಾಸ್ಯ ನೋಡಿ ಇಲ್ಲಿ ನಾ ಬಂದೆ ಸೂರಿ ಪರೀಕ್ಷೆ ಮುಗೀತು ಊರಿಗೆ ಹೊರಟ್ಯಾ ಹೌದು ಸರ್ ನಿಮ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸೂರಿ ಈ ಪೇಪರ್ ನೋಡಿದ್ಯಾ ಐ ಎ ಎಸ್ ಪಾಸ್ ಆದವ್ರ ಲಿಸ್ಟ್ ನೋಡೋಣ ಅಂತ ತರಿಸ್ದೆ ಒಬ್ಬ ಕನ್ನಡದವ್ರ ಹೆಸರು ಕಾಣ್ತಿಲ್ವಲ್ಲಯ್ಯ ನಿನ್ನಂತಹ ಬುದ್ಧಿವಂತರು ಡಿಗ್ರಿ ತಗೊಂಡು ಹಳ್ಳಿಯಲ್ಲಿ ಕೂತ್ಕೊಳ್ಳೋದು ನನಗೆ ಇಷ್ಟವಿಲ್ಲ ನೀನು ಐ ಎ ಎಸ್ ಕೂತ್ಕೋ ಖಂಡಿತ ಪಾಸ್ ಆಗ್ತೀಯ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಪಾಸ್ ಆಗ್ತೀನಿ ಯು ವಿಲ್ ಹ್ಯಾವ್ ಗುಡ್ ಫ್ಯೂಚರ್ ಥ್ಯಾಂಕ್ ಯು ಸರ್ ಹಾಯ್ ಅರೆ ನೀನ್ಯಾವಾಗ ಬಂದೆ ನಮ್ಮ ಪ್ರಿನ್ಸಿಪಾಲ್ರು ನಿನ್ನನ್ನು ಅಟ್ಟಕ್ಕೇರಿಸ್ತಿದ್ರಲ್ಲ ಆವಾಗ್ಲೇ ಬಂದೆ ಡೋಂಟ್ ಬಿ ಸಿಲಿ ಸಿಲ್ಲಿನಾ ಯಾರ ಅದೃಷ್ಟ ಯಾರ್ ಕಂಡ್ರು ಐ ಎ ಎಸ್ ಆಫೀಸರೇ ಆಗ್ತೀಯೋ ಇಲ್ಲ ನಾ ಕೋಟ್ ಜಾಸ್ತಿ ಆಗಿ ಮುಖ್ಯಮಂತ್ರಿನೇ ಆಗ್ತೀಯೋ ಅದಕ್ಕೆ ಈಗ್ಲಿಂದಲೇ ಕಾಕ ಹಿಡಿಯೋದ್ ವಾಸಿ ಅಂತ ಆಗೋ ಅಲ್ಲಿ ನೋಡು ಕಾರ್ ಕೂಡ ತಗೊಂಬಂದಿದ್ದೀನಿ ಬಾ ಊರ್ಗ ಹೋಗೋಣ ಥ್ಯಾಂಕ್ಸ್ ನಾ ಬಸ್ಸಲ್ಲೇ ಹೋಗ್ತೀನಿ ಏನು ಮುಂದೆ ಕಲೆಕ್ಟರ್ ಆಗೋನು ಬಸ್ನಲ್ಲಿ ಹೋಗದ ಚಿಚಿ ಚೆನ್ನಾಗಿರಲ್ಲ ಬಾಬಾ ಕಾರಲ್ಲಿ ಹೋಗೋಣ ಅರೆ ಮಧು ಕಾರಕ್ಕೆ ನಿಲ್ಲಿಸ್ತೆ ಒಂದ್ ಬೆರಳು ಮುಟ್ಟು ಒಂದ್ ಬೆರಳು ಮುಟ್ಟು ಮೈ ಗಾಡ್ ನೀ ನಿಜವಾಗ್ಲೂ ಕಲೆಕ್ಟರ್ ಆಗ್ಬಿಡ್ತೀಯಾ ಕಲೆಕ್ಟರ್ ಬೆರಳು ಮುಟ್ಟ ತಕ್ಷಣ ಕಲೆಕ್ಟರ್ ಆಗಿದ್ರೆ ಕಾಲೇಜಲ್ಲಿರೋ ಹುಡುಗರೆಲ್ಲ ನುಗ್ಗಿ ತಲಾ ಒಂದೊಂದು ಬೆರಳ ಮುರ್ಕೊಂಡು ಹೋಗ್ಬಿಡ್ತಿದ್ರು ನಡಿ ಆರಾಮ್ ನೋಡ್ತಿದ್ದಾರೆ ಸರಿ ನೀನು ಎಷ್ಟು ಮುದ್ದಾಗಿದೆ ಆ ಜೋಡಿ ಅದು ಜೋಡಿ ಅಲ್ಲ ಕೇಳಿ ಅವನು ನಮ್ಮೂರಿನ ಪಟೇಲ ರಾಮಚಂದ್ರ ಅಂತ ಕಟ್ಕೊಂಡಿದ್ ಹೆಂಡತಿನ ಕೊಂದು ಈಗ ದಿನಕ್ಕೆ ಒಬ್ಬೊಬ್ಬ ಹೆಂಗಸಿಂದ ಅಲಿತಾ ಇದ್ದಾನೆ ಬೀದಿ ನಾಯಿ ಹಾಗೆ ಅಷ್ಟೇ ಅಲ್ಲ ಅವನ್ ನಿಮ್ಮಪ್ಪನ ಆಪ್ತ ಸ್ನೇಹಿತ ಇವನೊಬ್ನೇ ಅಲ್ಲ ಇವನ್ ಜೊತೆ ಇನ್ನೊಬ್ಬ ಲೋಫರು ಇದ್ದಾನೆ ಶರ್ಮಾ ಅಂತ ನಾನ್ ನಂಬಲ್ಲ ಬಿಡು ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ ನಡಿ ಸ್ವಾಮಿ ಕಾಲ ತುಂಬಾ ಕೆಟ್ಟೋಯ್ತು ಅದೇನಾಯ್ತು ಸ್ವಾಮಿ ಇನ್ನೇನೇ ಆಗಬೇಕು ಸಮಸ್ಯೆಗಳೇ ಇಲ್ಲದೆ ಊರೆಲ್ಲ ಪ್ರಶಾಂತವಾಗಿದ್ರೆ ತಿಂದನ್ನ ಜೀರ್ಣವಾಗುತ್ತಾ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತಾ ತಾವಿರುವಾಗ ಊರಿಷ್ಟು ನೆಮ್ಮದಿಯಿಂದ ಇರೋದನ್ನ ನೋಡಿದ್ರೆ ಬಹಳ ಸಂಕಟವಾಗುತ್ತೆ ಸ್ವಾಮಿ ಬಹಳ ಸಂಕಟವಾಗುತ್ತೆ ಶಾನುಭೋಗ ಸ್ವಾಮಿ ನಮ್ಮ ತಾತನ ಕಾಲದಲ್ಲಿ ಒಂದು ಭಾರಿ ಬಿರುಗಾಳಿ ಬಂದು ಕರ್ನಾಟಕ ಹೈಕೋರ್ಟ್ ಇಂದ ಹಿಡಿದು ಡೆಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ತಡಬಡಾಯಿಸಿ ಹೋಗಿತ್ತು ಗೊತ್ತಾ ನಿಜ ಸ್ವಾಮಿ ಈ ಕತೆ ನಾನು ಕೇಳಿದ್ದೇನೆ ನಿಮ್ಮ ತಾತ ಇಟ್ಟರು ಬೆಂಕಿಗೆ ಸಾವಿರಾರು ಜನ ಸತ್ತು ಊರೇ ಸುಡಗಾಡಾಗಿ ಹೋಯ್ತಂತೆ ಹಾಗೆ ನಮ್ಮ ತಾತನ ವಂಶದಲ್ಲಿ ನಾನ್ ಹುಟ್ಟಿ ತಪ್ಪಿಗೆ ಕೊನೆ ಪಕ್ಷ ಎರಡು ಮೂರು ಮನೆಗಳನ್ನಾದ್ರೂ ಸುಡದೇ ಇದ್ರೆ ಅಯ್ಯೋ ನನ್ನ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತಾ
ನನಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತ. ಧರ್ಮಾತ್ಮರು ಸ್ವಾಮಿ, ಹಾಗೆ ಮಾಡಿ ಅಪ್ಪ. ನಮಸ್ಕಾರ ಸ್ವಾಮಿ. ವೀರಭದ್ರೇಂದ್ರ ಏನೋ ರಾಮಚಂದ್ರ, ಟೌನ್ ಇಂದ ಬರ್ತಾ ಇದೀಯನೋ? ಇಲ್ಲ ಸ್ವಾಮಿ, ಹೊಲದಲ್ಲಿ ಕಳೆ ಕಿಳಿಸ್ತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ಬಾರ್ದು ನೋಡ್ಬಿಟ್ಟೆ, ಅದೇ ದೊಡ್ಡ ಅಪರಾಧ ಆಗೋಯ್ತು. ಅದೇನ್ ಸರಿಯಾಗಿ ಹೇಳೋ, ಹುಟ್ಟಿನಿಂದ ಪಟೇಲ ಅದು ಹಳೆ ಶಾನ್ ಭೋಗಲ್ ಬುದ್ಧಿ ಬಿಟ್ಟಿಲ್ಲ ನೀನು. ಹೇಳೋದಕ್ ಮುಂಚೆನೆ ಬಂದೂಕು ತರ ಫೈರ್ ಹಾಕ್ತೀರಾ, ಇನ್ ನಾನು ಹೇಳ್ಬಿಟ್ರೆ ಬಾಂಬ್ ತರ ಸಿಡ್ದು ಹೋಗ್ತೀರಾ. ಮೂಕ್ಕಿಂತಲೂ ಮುಕ್ತಿನೇ ಭಾರ ಅಂದ ಹಾಗೆ ನಿನ್ ವಿಷಯಕ್ಕಿಂತಲೂ ಪೀಠಿಗೆನೆ ಜಾಸ್ತಿ ಆಯ್ತಲ್ಲಯ್ಯ. ಸಬ್ಜೆಕ್ಟ್ ಬಹಳ ಗಹನವಾದ್ದಯ್ಯ. ಅದೇನಯ್ಯ, ನಮ್ ವೀರಭದ್ರ ಇನ್ನೋ ಮಗಳು ಹೌದು ಡಿಗ್ರಿ ತಕೊಂಡು ಪಟ್ಟಣದಿಂದ ಬರ್ತಾಳೆ ಅನ್ಕೊಂಡ್ಲಿಲ್ವಾ? ಹಾಗಾಗ್ಲಿಲ್ಲ. ಮತ್ತೆ ಹಾಗಾಯ್ತು, ಅವಳು ಅವಳಿ ಬೈ ಜೊತೆಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಮುಚ್ಚ ಬಾಯಿ, ನೀನೇನ್ ಕಣ್ಣಾರೆ ಕಂಡ್ಯಾ ಅಥವಾ ಯಾರು ಹೇಳಿದ್ರೆ ಕೇಳಿದ್ಯಾ? ಅಯ್ಯಯ್ಯೋ, ನಾನೇ ನನ್ ಕಣ್ಣಾರೆ ನೋಡ್ದೆ. ಆ ಸೂರಿ ಆ ಕಾರ್ನಲ್ಲಿ ಕೂತ್ಕೊಂಡು ಬರ್ತಿದ್ರೆ, ನಿಮ್ ಮಗಳು ಅವನ ಪಕ್ಕ ಕೂತ್ಕೊಂಡು ಡ್ರೈವ್ ಮಾಡ್ತಿದ್ರೆ. ನಿಂದು ಶುದ್ಧ ಕಾಮದ ಕಣ್ಣು, ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಹಾಕಾಳ. ಸ್ವಾಮಿ, ನಾನಾದ್ರೂ ಒಂದೊಂದ್ಸಲ ಸುಳ್ಳು ಹೇಳಬಹುದು, ಆದ್ರೆ ರಾಮಚಂದ್ರ ಮಾತ್ರ ಸತ್ಯ ಹರಿಶ್ಚಂದ್ರ. ಮುಟ್ಟ ಬಾಯಿ, ಇದ್ರ ಬಗ್ಗೆ ನಾನ್ ವಿಚಾರ ಮಾಡ್ತೇನೆ. ಆ ಸೂರಿ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನಮ್ಮ? ಸೂರಿನ ತುಂಬಾ ಒಳ್ಳೆಯವರು. ನಂಗೊತ್ತಮ್ಮ, ಗುಣವಂತ ಕೂಡ. ಅಷ್ಟೇ ಅಲ್ಲಪ್ಪ, ಬುದ್ಧಿವಂತ ಕೂಡ. ನಮ್ ಕಾಲೇಜಲ್ಲಿ ಅವರೇ ಫಸ್ಟ್. ಪಾಪ, ಇಷ್ಟೆಲ್ಲ ಇದ್ರು ಬಡವ, ಆಸ್ತಿ ಪಾಸ್ತಿ ಇಲ್ಲ. ಆಸ್ತಿ ನಮ್ಮ ಹತ್ರ ಇದೆಯಲ್ಲಪ್ಪ. ಅದು ನಿಜ ಅಮ್ಮ, ಆದ್ರೆ ಈ ಪ್ರಪಂಚ ಏನನ್ನುತ್ತೆ? ಇದ್ದ ಒಬ್ಳೆ ಮಗಳನ್ನ ಅರಗಿಣಿ ಹಾಗೆ ಸಾಕಿ ಈಗ ಅದ್ಯಾವನ ಒಬ್ಬ ದಟ್ಟ ದರಿದ್ರ ನನ್ನ ಮಗನಿಗೆ ಮದುವೆ ಮಾಡಿಕೊಟ್ಟ ವೀರಭದ್ರಯ್ಯ ಅಂತ ಆಡ್ಕೊಳ್ಳಲ್ವಾ? ಹಾಗ್ಯಾಕ್ ಅನ್ಕೋಬೇಕು? ಇಷ್ಟೊಂದ್ ಐಶ್ವರ್ಯ ಇದ್ರು ಒಬ್ಬ ಬಡವನ್ನ ಅಳಿಯನ್ನಾಗ ಆರಿಸ್ಕೊಂಡ ಆದರ್ಶ ವ್ಯಕ್ತಿ ವೀರಭದ್ರಯ್ಯ ಅಂತ ಯಾಕೆ ಮೆಚ್ಕೋಕೂಡ್ದು? ಈ ಮಾತು ನಿಜಾನೇ ಅನ್ಕೋ. ಅಪ್ಪ ನೀನ್ ಎಷ್ಟು ಒಳ್ಳೆಯವನು. ಪಾಪ ಸೂರಿ, ನಿನ್ ವಿಷಯ ಎಷ್ಟ್ ಹೇಳಿದ್ರು ನಂಬಿಕೆನೇ ಇಲ್ಲ. ನಿಮ್ ತಂದೆ ಒಪ್ಪಲ್ಲ, ನಿಮ್ ತಂದೆ ಒಪ್ಪಲ್ಲ ಅಂತಿದ್ದ. ಅಪ್ಪ ನಾನ್ ಹೋಗಿ ಸೂರಿಗೆ ಶುಭ ಸಮಾಚಾರ ಹೇಳ್ಬಿಟ್ಬಿಡ್ತೀನಿ. ಏನಮ್ಮ ನಿನ್ ಕೈಯಲ್ಲಿ ಫೋಟೋಸ್? ನಾನು ಸೂರಿ ಕಾಲೇಜ್ ನಲ್ಲಿ ತೆಗ್ಸಿದ ಫೋಟೋಸ್. ವಿಶ್ವಾಮಿತ್ರನ್ ವೇಷದಲ್ಲಿ ಸೂರಿ ಎಷ್ಟ್ ಚೆನ್ನಾಗಿ ಕಾಣ್ತಾ ನೋಡಪ್ಪ. ಕಾಷಾಯ ತೊಟ್ಕೊಂಡು ಕಮಂಡಲ ಹಿಡ್ಕೊಂಡು ಕಲ್ಲಿನ ಹಾಗೆ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಿರೋ ವಿಶ್ವಾಮಿತ್ರನ ಹತ್ರಕ್ಕೆ ಆ ಇಂದ್ರ ಮೇನಕೇನೆ ಕಳಿಸಿರಬಹುದು. ಆದ್ರೆ ನಾನು ಮಾತ್ರ ನಿನ್ನ ಕಾಲ್ಗೆ ಚಪ್ಪಲಿ ತಂದ್ಕೊಡಕು ಯೋಗ್ಯತೆ ಇಲ್ದೆ ಇರು ಭಿಕಾರಿ ಬಾಗಲು ಹೋಗಿ ನನ್ನ ಮಗಳನ್ನ ನಿನ್ನ ಜೋಪಡಿ ಮನೆಗೆ ಸೊಸೆ ಮಾಡ್ಕೊ ಅಂತ ನಾನ್ ಸತ್ರು ಕೇಳೋದಿಲ್ಲ. ಮಧು, ರಾಜಕೀಯ ನಾಯಕರು ಬಡವರ ಮನೆ ಬಾಗಿಲಿಗೆ ಹೋಗಿ ಸಾವಿರ ಸುಳ್ಳು ವಾಗ್ದಾನ ಮಾಡಿ ಓಟ್ ಸಂಪಾದಿಸಬಹುದು. ಮಧ್ಯಮ ವರ್ಗದ ಜನ ಸುಳ್ಳು ಹೇಳಿ ಮದುವೆ ಮಾಡಬಹುದು. ಬಟ್ಟೆಗಿಲ್ಲದ ದಟ್ಟ ದರಿದ್ರರು ಕಳ್ಳತನ ಮಾಡಬಹುದು. ಆದ್ರೆ ನಮ್ಮಂಥ ಶ್ರೀಮಂತರು ಮಾತ್ರ ಯಾವ ಕಾಲಕ್ಕೂ ನಮ್ಮ ಅಂತಸ್ತನ್ನು ಮರೆತು ಅಧಿಕಾರಿಗಳ ಸಂಬಂಧ ಮಾಡಿಲ್ಲ, ಮಾಡಕೂಡದು. ನನಗ ಅಂತಸ್ತಿಗಿಂತ ಪ್ರೇಮನೇ ಮುಖ್ಯ. ನಿನಗೆ ನಿನ್ನ ವಯಸ್ಸಿನಲ್ಲಿ ಪ್ರೇಮ ಎಷ್ಟು ಮುಖ್ಯನೋ ಹಾಗೆ ನನ್ನ ವಯಸ್ಸಿನಲ್ಲಿ ನನ್ನ ಕುಟುಂಬದ ಗೌರವ, ವಂಶದ ಪ್ರತಿಷ್ಠೆ ನನಗೆ ಮುಖ್ಯ. ಅದನ್ನ ನಿನಗೆ ಬಿಟ್ಟು ನಾನು ಅವ್ರನ್ನೇ ಮದುವೆ ಮಾಡ್ಕೋತೀನಿ. ಮಧು, ನಾನ್ ಲಕ್ಷಾಧೀಶ್ವರ ಆದ್ಮೇಲೆ ಸುತ್ತ ನನಗೆ ಶತ್ರುಗಳು ಹುಟ್ಕೋತಾರೆ ಅಂತ ತಿಳಿದು ಮುಂಜಾಗ್ರತೆ ವಹಿಸಿ ರಿವಾಲ್ವಾರ್ಗೆ ಲೈಸೆನ್ಸ್ ತಗೊಂಡಿದ್ದೀನಿ. ಅದಕ್ಕೆ ನೀನು ಇಷ್ಟು ಬೇಗ ಕೆಲಸ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರ ಪ್ರಾಣ ತೆಗಿತೀನಿ ಅಂತ ನೀವು ಬೆದರಿಸಿದ್ರೆ ನಾನು ಹೆದರ್ಕೋತೀನಿ ಅನ್ಕೊಂಡಿದ್ದೀರಾ? ಹೆದರಿಸ್ತಾ ಇಲ್ಲ ಮಗಳೇ, ಅವನ್ ತಲೆ ತೆಗೆದು ತಾಂಬೂಲು ತಟ್ಟೆಲಿಟ್ಟು ನಿನಗೆ ಉಡುಗೊರೆ ಕೊಡ್ತೀನಿ. ಅಪ್ಪ ಮಗಳೇ, ಇದು ಬರೀ ಬೆಳದಿಂಗಳ ಮಾತಲ್ಲ, ಅಮಾವಾಸ್ಯ ಮಾತು. ಈ ವೀರಭದ್ರಯ್ಯ ಹೇಳಿದ ಹಾಗೆ ಮಾಡಿ ತೋರಿಸ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ನನ್ನ ಮಾತು ಕೇಳು, ನೀನಿ ಮದುವೆಗೆ ಅಡ್ಡವಾಗಿ ನಿಂತ್ರೆ ಹಸೆ ಮನೆ ಮೇಲೆ ನಿನ್ ಮಗಳ ಹೆಣ ಬಿದ್ದಿರುತ್ತೆ, ಹೋಮದ ಬೆಂಕಿಲಿ ನೀನೇ ಅವಳ ಸಂಸ್ಕಾರ ಮಾಡಬೇಕಾಗುತ್ತೆ. ನಿನ್ನ ಮಗ ನನ್ನ ಮಗಳನ್ನು ಪ್ರೀತಿಸ್ತಾ ಇದ್ದಾನೆ, ಏನು ತಿಳಿದೇ ಇರು ಹುಡುಗಿ ಮನಸ್ಸು ಕೆಡಿಸಿ ಅವಳದ್ದು ಮದುವೆ ಆಗಬೇಕು ಅನ್ನೋ ತನಕ ಮುಂದುವರೆದಿದ್ದಾನೆ. ಅದಕ್ಕೆ ನನ್ನ ಏನ್ ಮಾಡ್ಬೇಕು ಅಂತೀರಾ?
ಅರಮನೆಯಲ್ಲಿದ್ದ ಸಲೀಮನ್ ಪ್ರೀತಿಸಿದ ಅನಾರ್ಕಲಿಗೆ ಅಕ್ಬರ್ ಸಮಾಧಿ ಕಟ್ಟಿಸಿದ ಕತೆ ಹೇಳ್ತೀಯೋ, ಇಲ್ಲ ಲೈಲಾನ್ ಪ್ರೀತಿ ಬೀದಿ ಭಿಕಾರಿಯಾಗಿ ಹರಿದಾಡ್ತಿದ್ದ ಮಜ್ನು ಕತೆ ಹೇಳ್ತೀಯೋ, ಅವೆಲ್ಲ ನನಗ್ ಗೊತ್ತಿಲ್ಲ. ಅಪಾಯ ಹಿಂದೆನೆ ಕಾದಿದೆ ಅಂತ ನಿನ್ನ ಮಗನಿಗೆ ಎಚ್ಚರಿಕೆ ಕೊಡು. ಓದ್ದ ಹುಡುಗರು ಪ್ರೀತಿಸೋದು ಮದುವೆ ಮಾಡ್ಕೊಳ್ಳೋದು ಈಗಿನ ಕಾಲದಲ್ಲಿ ಮಾಮೂಲು. ಅವ್ರ ಮದುವೆಗೆ ಅಡ್ಡ ಬಂದು ಮಾನ ಕಳ್ಕೊಳ್ಳೋದಕ್ಕಿಂತ ಆಶೀರ್ವಾದ ಮಾಡೋದು ದೊಡ್ಡತನ. ಮುಟ್ಟಬಾಯಿ, ದರಿದ್ರ ನನ್ನ ಮಗನೇ, ಮರ್ಯಾದೆಯಾಗಿ ನಿನ್ ಮಗನಿಗೆ ಬುದ್ಧಿ ಹೇಳ್ತೀಯಾ ಇಲ್ಲ? ಹೆಣ್ಮಗಳಿಗೆ ಬುದ್ಧಿ ಹೇಳೋರಿಗೆ ತಮಗೆ ಆಗ್ದಿರುವಾಗ ಗಂಡು ಹುಡುಗನಿಗೆ ನಾನಾಗಿ ಹೇಳಿ. ವೆಂಕಣ್ಣ, ನೀ ನನ್ ಕಾಲಿನ ಚಪ್ಪಲಿ ಕೆಳಗಿನ ಹುಳ, ಯಾವಾಗ ಬೇಕಾದ್ರೂ ಹೊಸಕಬಹುದು. ನನ್ ಮಗನಿಗೋಸ್ಕರ ನಾನೇನಾದ್ರೂ ಪರವಾಗಿಲ್ಲ. ಭದ್ರಯ್ಯ, ನಮ್ಮ ಮನೆ ಹೊಲ ಹರ ಜಗಿಸ್ತಾ ಇದ್ದಾನೆ, ಊರಲ್ಲೆಲ್ಲ ಡಂಗೋರ ಹೊಡಿಸ್ತಿದ್ದಾನೆ. ಮಹಾಜನಗಳೇ ಕೇಳಿ ಕೇಳಿ, ನಮ್ಮ ಘನ ಸರ್ಕಾರದ ಆಜ್ಞೆ ಮೇರೆಗೆ ಈ ವೆಂಕಣ್ಣನ ಮನೆಯನ್ನ ಈಗ ನಾವು ಹರಾಜು ಹಾಕ್ತಾ ಇದ್ದೇವೆ. ಇದಕ್ಕೆ ಯಾರೂ ಕಾರಣರಲ್ಲ, ಸರ್ಕಾರದ ಆಜ್ಞೆ, ಸರ್ಕಾರದ ಆಜ್ಞೆ. ನಮ್ಮನೆ ಹರಾಜು ಹಾಕೋ ಹಕ್ಕನ್ನ ನಿಮ್ಗೆ ಯಾರು ಕೊಟ್ಟಿದ್ದು? ಸೂರ್ಯನಾರಾಯಣ ನೋಡಪ್ಪ, ಅಮೀನ, ಇದು ನಮ್ಮ ಘನ ಸರ್ಕಾರದ ಆಜ್ಞೆ ಕಣಪ್ಪ. ನೋಟಿಸ್ ಕೊಡದೆ ನಿಮ್ ಪ್ರಭಾವ ಬೀರಿ ಅಮೀನನ್ ಕರ್ಕೊಂಡ್ ಬಂದಿದ್ದೀರಾ? ಸೋರಿ, ಆ ಕೆಲಸ ಯಾವಾಗ್ಲೂ ಆಗಿದೆ ಕಣಪ್ಪ, ನೀನಿನ್ನು ಈ ಕಣ್ ಬಿಡ್ತಾ ಇದೀಯ. ಶಾನ್ಭೋಗ, ಓದಿರು ಈ ಮುಟ್ಟಾಡಂಗೆ ಆ ಪತ್ರ ತೋರ್ಸಪ್ಪ. ವೀರಭದ್ರ ಇನ್ನೋರೆ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಸುಮ್ನೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ. ಈ ನೋಟಿಸ್ ಬಗ್ಗೆ ದೇವರಾಣಿಗೂ ನನಗೇನೂ ಗೊತ್ತಿಲ್ಲ. ಗೊತ್ತಿಲ್ಲ ಯಾರ ಮುಂದಾಡ್ತಾ ಇದೀಯೋ ಹರಿಶ್ಚಂದ್ರ ನಾಟಕನ? ಈ ನೋಟಿಸ್ ಬಂದಾಗ ನೀನ್ ಏನಂತ ಹೇಳಿದೆ? ನನ್ನ ಎರಡೂ ಕಾಲು ಹಿಡ್ಕೊಂಡು, ಸ್ವಾಮಿ ವೀರಭದ್ರಯ್ಯನವರೇ, ನಿಮ್ಮ ಸಾಲ ತೀರಿಸುವ ಶಕ್ತಿ ನನಗಿಲ್ಲ, ಹಾಗಂತ ನಿಮ್ಮ ಸಾಲದ ಋಣದಲ್ಲಿ ನಾನೇನು ಸಾಯೋದಿಲ್ಲ. ನನ್ನ ಮಗ ಬಂದ ಮೇಲೆ ನನ್ನ ಆಸ್ತಿನೆಲ್ಲ ಮಾರಿಯಾದ್ರೂ ನಿಮ್ಮ ಸಾಲ ತೀರಿಸಿ ಋಣಮುಕ್ತನಾಗ್ತೀನಿ ಅಂತ ಹೇಳಿದ ಮಾತನ್ನ ಮರೆತು ಬಿಟ್ಟಿಯಪ್ಪ? ವೀರಭದ್ರಯ್ಯನವರೇ, ನಿಮ್ಮ ಮಾತೆ ನಿಜವಾಗ್ಲಿ, ನೀವೇ ಸತ್ಯವಂತರಾಗ್ಲಿ, ದಯವಿಟ್ಟು ಆ ರಾಜ ನಿಲ್ಲಿಸಿ. ಇರೋ ಸ್ವಲ್ಪ ಆಸ್ತಿನ ಮಾರಿಬಿಟ್ರೆ ನನ್ನ ಮಕ್ಕಳು ಬಿಕಾರಿಗಳಾಗೋಗ್ತಾರೆ, ಬಿಕಾರಿಗಳಾಗೋಗ್ತಾರೆ ವೀರಭದ್ರಯ್ಯನವರೇ. ಅಯ್ಯೋ, ನಾನು ಏನ್ ಮಾಡ್ಲಿ ವೆಂಕಣ್ಣ, ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೂ ಅಯ್ಯೋ ಅನ್ಸುತ್ತೆ. ಆದ್ರೆ ಏನಪ್ಪ ಮಾಡಕ್ಕಾಗುತ್ತೆ, ಘನ ಸರ್ಕಾರದ ಆಜ್ಞೆ, ಎಲ್ರೂ ತಲೆ ಬಗ್ಸಿ ನಡಿಲೇಬೇಕಲ್ಲಪ್ಪ. ಹರಾಜ್ ನಡಿಲಿ ಸ್ವಾಮಿ. ವೀರಭದ್ರಯ್ಯನವರೇ, ನಮ್ಮ ದಯೆ ಇರ್ಲಿ, ನಮ್ಮ ಮಕ್ಕಳ ಬಾಳ ಹರಾಜ್ ಆಗ್ಬೇಡಿ ಸ್ವಾಮಿ. ನಿಮ್ ತಮ್ಮಯ್ಯ ಅಂತೀನಿ ಸ್ವಾಮಿ, ನಿಮ್ ಕಾಲು ಕೇಳ್ಕೊಳ್ತೀನಿ ಸ್ವಾಮಿ. ಏನಪ್ಪ ಮಾಡ್ತಾ ಇದೀರ ನೀವು? ಯಾವ್ದಾದ್ರು ಗಿಡಕ್ಕೋ ಮರಕ್ಕೋ ನಮಸ್ಕಾರ ಮಾಡಿದ್ರೆ ಅದ್ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ. ಇಂಥ ನಾಮರ್ದ ನನ್ ಮಕ್ಕಳು ಕಾಲು ಹಿಡಿದ್ರೆ ಇವ್ರು ಮಾಡಿರೋ ದರಿದ್ರ ಅಲ್ಲ ಮುಂದೆ ಸುತ್ಕೊಂಡು ಸಾಯ್ಸುತ್ತೆ. ಅಳ್ಬೇಡಿಯಪ್ಪ, ನಾನಿನ್ನೂ ಬದುಕಿದ್ದೀನಿ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನನ್ನ ಪ್ರಾಣನಾದ್ರೂ ಒತ್ತೆಟ್ಟು ನಾನು ನಿಮ್ಮನ್ನು ಕಾಪಾಡ್ತೀನಿ. ನಡೀರಿ ಹೋಗೋಣ. ಏಯ್ ಏ ಬೇತಾಳ, ನನ್ನ ಮಗನೇ, ಹಾಕೋ ಹಾಕೋ ಹರಾಜ. ನೀನು ಹೋಗಿ ತೆಗೆದು ಎಲ್ಲ ಹರಾಜ ಆದ್ಮೇಲೆ ಕ್ರಾಚ್ ಪಾರ್ಟಿ ಕೊಡಿಸ್ತಾರೆ ಅನ್ಕಂಡೆ. ಅಯ್ಯ, ಅವನ ಆಸ್ತಿ ಚೀಪಾಗಿ ಹೊಡೆದಾಗೆ ನಮಗೂ ಚೀಪ್ ವೆರೈಟಿ ಸಾರಾಗಿ ಕೊಡಿಸ್ಬಿಟ್ರಿ. ಏ ಸುಡುಗಾಡು ಬಣ್ಣ ಹಾಕಿದ ಬ್ರ್ಯಾಂಡಿ ವಿಸ್ಕಿಗಿಂತ ಈ ಕಂಟ್ರಿ ಸಾರಾಯಿ 1,000 ರೂಪಾಯಿ ಮೇಲೂ ಪಿಕ್ಕಕ್ಕಿ ಕೊಡುತ್ತೆ. ಏನ ಶಾನ್ಭೋಗ? ಆ ಭಾಗ್ಯಲಕ್ಷ್ಮಿ ಇದ್ದಾಗೆ. ಲೇ, ನನ್ನ ಮಗನೇ ರಾಮಚಂದ್ರ, ಹೆಣ್ಣುಗಳನ್ನ ಬಲೆ ಬೀಳಿಸ್ಕೊಳ್ಳೋದ್ರಲ್ಲಿ ಚಾಂಪಿಯನ್ ಆದ ನೀನು ಆ ಭಾಗ್ಯಲಕ್ಷ್ಮಿನ ಯಾಕೆ ಸುಮ್ಮನೆ ಬಿಟ್ಟಿದೀಯ ನೋಡು. ನೊಂದೋರಿಗೆ ಸರ್ಕಾರ ಸಹಾಯ ಮಾಡೋ ಹಾಗೆ ಕಷ್ಟದಲ್ಲಿರೋ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋ ನೆಪದಲ್ಲಿ ಆ ಭಾಗ್ಯಲಕ್ಷ್ಮಿನ ಯಾಕೆ ಬುಟ್ಟಿಗೆ ಹಾಕೋಬಾರ್ದು? ಅಯ್ಯೋ ಚಂಡ, ನನ್ನ ಆಸ್ತಿ ಪಾಸ್ತಿ ಲೂಟಿ ಮಾಡಿ ಸಾಲದು ಅಂತ ನನ್ನ ಮಗಳ ಬಾಳಿಂದ ಹಾಳು ಮಾಡಕ್ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಡೋಲ್ಲ, ನಿಮ್ಮನ್ನು ಈವತ್ತೇ ಮುಗಿಸ್ಬಿಡ್ತೀನಿ, ಈವತ್ತೇ ಮುಗಿಸ್ಬಿಡ್ತೀನಿ. ಅಯ್ಯೋ ಮನೆ ಕಾಯವಾಗ ಹೋಗ, ಎಷ್ಟು ಅರ್ಜೆಂಟ್ ಆಗಿ ಸತ್ತು ಹೋಗಿದ್ದಾನ್ರಿ ಇವನು. ಲೇ ಶಾನ್ಭೋಗ, ನಾಳೆ ಬೆಳಕರಿದ್ರೊಳಗಾಗಿ ಇವನ್ ಹೆಣ ಹುಣಸೆ ಅಮ್ಮರದಲ್ಲಿ ನೇತಾಡ್ತಿರ್ಬೇಕು. ಸಾಹುಕಾರ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸತ್ತ ಅಂತ ಊರ್ ಜನ ಎಲ್ಲ ಮಾತಾಡ್ಕತ್ತಿರ್ಬೇಕು. ಹಾಗ ಮಾಡಬೇಕು.
ನಿಮ್ಮಪ್ಪ ನನಗೆ ಕೊಡಬೇಕಾದ ಸಾಲ 40,000 ರೂಪಾಯಿ, ಹರಾಜಿಂದ ಬಂದಿದ್ದು ಕೇವಲ 20,000 ರೂಪಾಯಿ. ಉಳಿದ ಹಣದ ವಿಷಯ ಏನು ಅಂತ ಹೇಳಿ ಆಮೇಲೆ ಹಣ ಸಾಕ್ಸು. ವೀರಭದ್ರಯ್ಯನವ್ರೆ, ನಿಮ್ಮ ಲೇವಾದೇವಿ ವಿಷಯನ ನಮ್ಮ ತಂದೆ ಅಂತ್ಯಕ್ರಿಯೆ ಆದ್ಮೇಲೆ ಮಾತಾಡೋಣ. ಮೊದಲು ಶವ ಸಂಸ್ಕಾರ ಮಾಡೋಕೆ ಅವಕಾಶ ಕೊಡಿ. ಸಾಧ್ಯವಿಲ್ಲ. ನಿಮ್ಮಪ್ಪನ ಅಂತ್ಯಕ್ರಿಯೆ ನಿನಗೆಷ್ಟು ಮುಖ್ಯನೋ, ನಿಮ್ಮಪ್ಪ ಸಾಲ ಮಾಡಿದ್ದನ್ನು ವಸೂಲಿ ಮಾಡೋದು ನನಗೂ ಅಷ್ಟೇ ಮುಖ್ಯ. ಹೇಯ್, ಮರ್ಯಾದೆಯಾಗಿ ಜಾಗ ಬಿಟ್ರೆ ಸರಿ, ಇಲ್ದಿದ್ರೆ ನಮ್ಮಪ್ಪನ ಹೆಣದ ಜೊತೆ ನಿನ್ ಹೆಣನು ಹತ್ಕೊಂಡು ಹೋಗ್ಬೇಕಾಗತ್ತೆ. ಹುಷಾರ್, ಅಷ್ಟು ಧೈರ್ಯ ಬಂತ ನಿಂಗೆ? ಎಲ್ಲಿ ಎತ್ತ ಕೈ ನೋಡೋಣ. ಸಾಕ್ ನಿಲ್ಸ, ಕಂಡಿದ್ದೀನಿ. ಏನ್ ನಿಮ್ಮಪ್ಪ ಸತ್ತೋದ್ ಕೂಡ್ಲೆ ಊರೇ ಸುರ್ಗಾಡಾಗೋಯ್ತು ಅನ್ಕೊಂಡ್ಬಿಟ್ಯಾ? ಲ್ಯಾಂಡ್ ಆರ್ಡ್ರಿಗೆ ಜೀವ ಕೊಡೋಣ, ನಾನು ಇಲ್ಲಿದ್ದೀನಿ. ಜ್ಞಾನ ಆದ್ರೆ ಬೇಡ ನಿನಗೆ? ಜ್ಞಾನ ಇಲ್ದವ್ರ ಮನುಷ್ಯನ ಪಕ್ಕದಲ್ಲಿ ಇಟ್ಕೊಂಡು ಹೀಗೆ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ರಾಮಚಂದ್ರ ನೋಡಿದೇನೋ, ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ ಇವನು. ಹೌದು ಆಡ್ತೀನಿ ಕಣೋ, ಆಡ್ತೀನಿ. ನಮ್ಮ ಆಸ್ತಿನ ಕಮ್ಮಿ ಬೆಲೆಗೆ ಹರಾಜಾಕ್ಸಿದ್ ನೀನು, ಅವಮಾನದಿಂದ ನಮ್ಮಪ್ಪ ಸಾಯೋದ ಕಾರಣ ನೀನು, ಇವತ್ತು ನಮಗ್ ಬಂದಿರೋ ದುಸ್ಥಿತಿ ಕಾರಣ ನೀನು. ಇಷ್ಟು ದೊಡ್ಡ ಧರ್ಮಾತ್ಮನಾಗಿ ಮಾತಾಡ್ತೀಯಲ್ಲ, ಸಾಲ ಕೇಳೋದಕ್ಕೆ ಇದೇನ ಸಮಯ? ಏಯ್, ನಿಮ್ಮಪ್ಪ ಸತ್ತು ಬೂದಿ ಆದ್ಮೇಲೆ ನೀವು ಕೊಡ್ಬೇಕಾದ ಸಾಲದ ಬಾಕಿನೂ ಅವ್ರ ಜೊತೆ ಎಲ್ಲಿ ಹೊರಟೋಗುತ್ತೋ ಅಂತ ಅವ್ರಿಗೆ ಭಯ. ಅದಕ್ಕೆ ಸರಿಯಾಗಿ ಉತ್ತರ ಹೇಳಿ ಮುಂದಿನ ಕೆಲಸ ನೋಡು. ಪತ್ರ ಬರ್ಕೊಡ್ತೀನಿ ಅಂತ ಹೇಳಯ್ಯ. ಯಾರಿಗೆ ಬೇಕಪ್ಪ ಪತ್ರ? ನಿಮ್ಮಪ್ಪ ಪತ್ರ ಬರೆದು ಕೊಟ್ಟು ಏನ್ ಮಾಡ್ದ? ದಂಡಕ್ಕಾಯ್ತು ಪತ್ರ, ಜಗಳಕ್ಕೆ ನಿಂತ ಪುತ್ರ. ನಿಂತ ಜಗದಲ್ಲಿ ಹಣ ಕೊಡು ಅಂದ್ರೆ ಅವನು ಏನ್ ಮಾಡ್ತಾನೆ? ನಾಳೆ ಕೆಲ್ಸಕ್ಕೆ ಸೇರಿ ನಿಧಾನವಾಗಿ ನಿಮ್ ಬಾಕಿ ತೀರಿಸ್ತಾನೆ. ನಾಳೆ ಅವನು ಯಾವ ಕೆಲ್ಸಕ್ಕೆ ಸೇರ್ತಾನೋ, ಯಾವ ಊರಲ್ಲಿ ಇರ್ತಾನೋ, ನೀವಲ್ಲಿ ಹೋಗಿ ಹೇಗೆ ಬಾಕಿ ವಸೂಲಿ ಮಾಡ್ತೀರೋ ಆ ದೇವರಿಗೇ ಗೊತ್ತು. ಕಡೆ ಮಾತು ಹೇಳ್ತಾ ಇದ್ದೀನಿ, ನೀ ನನ್ ಬಾಕಿ ತೀರಿಸೋ ತನಕ ಈ ಊರ್ ಬಿಟ್ಟು ಕದಲು ಹಾಗಿಲ್ಲ, ಎಚ್ಚರಿಕೆ. ಹಾಗಾದ್ರೆ ಈಗ ಏನ್ ಮಾಡುವಂತೀರಾ? ನಾನು ಹೇಳ್ತಾ ಇದ್ದೀನಿ, ಆ ರಾಜ ಮೂಲಕ ಸ್ವಾಧೀನ ಪಡಿಸ್ಕೊಂಡಿರೋ ನಿಮ್ಮ ಆಸ್ತಿನ ನಾನು ಕರುಣೆಯಿಂದ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಕೂಲಿ ಕೆಲಸ ಮಾಡಿ ನಿಮ್ಮ ಅಪ್ಪನ ಸಾಲ ತೀರಿಸ್ಬೇಕು. ಒಪ್ಪಿಗೆನಾ? ಏನು ದಯ, ಏನು ಕರುಣೆ! ದೇವರ ಗುಡಿನಲ್ಲಿ ಕಲ್ಲಾಕ್ ಕೂತಿದ್ರು, ನಿಮ್ಮ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ ಇಲ್ಲಿ. ಅಯ್ಯೋ ಅಯ್ಯೋ, ನನ್ನನ್ನೇನು ಮಾಡೋಕ್ಕಾಗ್ದೆ ಆ ಕೋಪನ ಸೂರಿ ಕುಟುಂಬದ ಮೇಲೆ ತೋರಿಸ್ದೆ, ಅವ್ರ ಮನೇನ ಹರಾಜಿಗೆ ತಂದೆ, ಆ ಅವಮಾನ ತಡೆಯೋಕ್ಕಾಗ್ದೆ ಅವ್ರ ತಂದೆ ಸಾಯೋ ಹಾಗೆ ಮಾಡ್ದೆ. ಈಗ್ಲಾದ್ರೂ ನಿನ್ ತೃಪ್ತಿ ಆಯ್ತಾ? ನೀನ್ ಹೊಟ್ಟೆ ಹೊರಿತೀತಾ? ಈಗಲೇ ಹೇಳ್ತಿರುತ್ತೆ, ಮುಂದಿದೆ ಮಾರಿ ಹಬ್ಬ. ನನಗೆ ಎದುರು ಬಿದ್ದವ್ರಿಗೆ ಸ್ಮಶಾನದಲ್ಲೇ ಮನೆ ಅಂತ ವೆಂಕಯ್ಯ ಸತ್ತ ತೋರಿಸ್ದ. ನಾನ್ ಮಾತ್ರ ಹಾಗ ಸಾಯಲ್ಲ, ನನ್ನ ಮನಸ್ಸು ಗಟ್ಟಿ, ಹೃದಯ ಕಲ್ಲು, ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಹೇಗ್ ಹುಚ್ಚುಚ್ಚ ಮಾತಾಡಿ ನಿಮ್ಮಪ್ಪ ನೆಗದು ಬಿದ್ದು ಸತ್ತಿದ್ದು? ನಮ್ಮಮ್ಮ ಹೇಳಿ ಹೆದರ್ಕೊಂಡು ಸತ್ಲು. ನಾನ್ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋಳು ಅನ್ನೋ ನಂಬಿಕೆ ನಿನಗಿದ್ರೆ ಕೇಳು. ಅಂತಸ್ತಿನಿಂದ ಅಧಿಕಾರದಿಂದ ಅಟ್ಟಹಾಸ ಮಾಡ್ತಿರೋ ನಿಮ್ ವಂಶಕ್ಕೆ ನಾನೇ ಕರೆಯವಳು. ನನ್ನ ಮಾತು ಕೇಳದೆ ಹೀಗೆ ಹಠ ಮಾಡ್ತಿದ್ರೆ ನಿನ್ ವಂಶ ನನ್ ಜೊತೆಲಿ ಅಳಿಸೋಗುತ್ತೆ, ಇದು ಸತ್ಯ. ಯಾರು ಅವನು? ಚಿರಂಜೀವಿ ಸೂರ್ಯನಾರಾಯಣ, ಫಲ ಹುಳ್ತಾ ಇದ್ದಾನೆ. ನಾನು ವ್ಯವಸಾಯ ಮಾಡಬಲ್ಲೆ ಅನ್ನೋದನ್ನ ನಮ್ಗೆ ತೋರಿಸ್ತಾ ಇದ್ದಾನೆ. ಉಳ್ತಾ ಇದ್ದಾನ? ಉಳ್ದಿ ನೋಡ್ತೀನಿ. ಅವನು ನಿಮ್ಮ ಸಾಲ ತೀರಿಸೋದಂತೂ ಗ್ಯಾರಂಟಿ. ಮುಚ್ಚ ಬಾಯಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸೂರಿ ವಿಷಯ ಏನ್ ಹೇಳಿದೆ?
ನೆಲ ಉಳ್ತಾನೆ ಅಂದ್ಯಲ್ಲ, ಉತ್ತು ಬಿಟ್ರೆ ಪೈರು ಬಂದ್ಬಿಡುತ್ತಾ? ಅವನ್ಗ್ಯಾರು ಹಣ ಕೊಡ್ತಾರೋ ಈ ಊರಲ್ಲಿ? ಅದ್ ಯಾವ ನನ್ ಮಗ ಅವನೇ ಸಾಲ ಕೊಡ್ತಾನೆ, ನಾನು ನೋಡೇ ಬಿಡ್ತೀನಿ. ಸೂರಿ, ತಗೋ ಈ ಒಡವೆಗಳನ್ನ, ಇದನ್ನ ಮಾರಿ ವ್ಯವಸಾಯ ಮಾಡ್ಕೋ. ನನ್ನಿಂದ ನಿನಗೆ ಬಂದಿರೋ ಕಷ್ಟನ ಪರಿಹಾರ ಮಾಡ್ಕೋ. ನಾನ್ ಕಷ್ಟ ಪಡ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳಿಲ್ವಲ್ಲ? ನೀ ಹೇಳ್ತಿದ್ರು ನಂಗೆಲ್ಲ ಗೊತ್ತು. ನಮ್ ತಂದೆ ಬೇಕಂತಾನೆ ಹೀಗೆಲ್ಲ ಮಾಡ್ತಿದ್ದಾನೆ. ಆ ನಿಮ್ಮ ತಂದೆಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀ ಮನೆಗೆ ಹೋಗು. ನಾ ಹೋಗಲ್ಲ. ಈ ಒಡವೆಗಳನ್ನ ನೀನ್ ತಗೊಂಡ್ರೆ ಮಾತ್ರ ಮನೆಗೆ ಹೋಗ್ತೀನಿ. ಮಧು, ನನ್ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದ್ದು ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನ್ನ ವಿಷಯ ಕೂಡ ನಿನಗೆ ಚೆನ್ನಾಗಿ ಗೊತ್ತು. ಮಧು, ನೀನ್ ಬಿಟ್ಟು ಹೋಗ್ತಾ ಇರೋದು ಈ ಒಡವೆಗಳನ್ನೆಲ್ಲ, ಬಂಗಾರದಂತ ನಮ್ಮಿಬ್ರು ಸ್ನೇಹನ. ಸೂರಿ, ನಿನ್ ಬಾವ ಅಗ್ನಿ ಸಾಕ್ಷಿಯ ಕಟ್ಟಿದ ತಾಳಿ ಇದು. ಅವರೇ ನನ್ನ ಶಾಶ್ವತವಾಗಿ ಬಿಟ್ಟೋದ್ ಮೇಲೆ ಇದು ನನ್ಗ್ಯಾಕೆ? ತಗೋ. ಏನ್ ಕುಬೇರನ್ ಮಗಳು ಕುಚೇಲನ್ ಹುಡ್ಕೊಂಡ್ ಬಂದಿದ್ದು? ಮನಸ್ ಕೊಟ್ಟಿದ್ ತಪ್ಪಿಗೆ. ಒಂದ್ ಕಡೆ ಹೆತ್ತೋರ್ ಕಾಟ, ಇನ್ನೊಂದ್ ಕಡೆ ಕಟ್ಕೊಳ್ಳೋರ್ ನಿರ್ಲಕ್ಷ್ಯ. ಮಧ್ಯೆ ನನ್ ಪಾಡು ಆ ದೇವ್ರಿಗೆ ಪ್ರೀತಿ, ಅದಕ್ಕೆ ನಿನ್ ಹುಡ್ಕೊಂಡು ನಾನೇ ಬರ್ಬೇಕಾಯ್ತು. ನಿಮ್ಮಪ್ಪ ಏನಾದ್ರೂ ನೋಡಿದ್ರೆ ಎದೆ ಎದೆ ಹುಡ್ಕೊಂಡ್ ಸಾಯ್ತಾನೆ. ಹೊಡ್ಕೊಳ್ಳಿ ಬಿಡು, ನಂಗೇನು? ತಗೋಯ್ ಸ್ವೀಟು. ಇದನ್ನಾದ್ರೂ ತಿಂದು ನಮ್ಮಪ್ಪನ ಮೇಲಿರೋ ದ್ವೇಷ ನುಂಗ್ಕೊಂಡು ನನ್ ಮೇಲಿರೋ ಪ್ರೀತಿನ ಬೆಳೆಸ್ಕೋ. ಆ ಸೂರಿ ಜೊತೆ ಮಾತಾಡ್ತಿರೋ ಹುಡುಗಿ ಯಾರು? ನಿಮ್ಮ ಕನ್ನಡಕ್ಕೆ ಹಾಕೊಂಡ್ ನೋಡಿ ಅವ್ರು ಯಾರು ಅಂತ ನಿಮ್ಗೆ ಅರ್ಥವಾಗತ್ತೆ. ನಿಮ್ಮ ಕುಮಾರಿ ಸೌಭಾಗ್ಯವತಿ ಮಧುಲತ ಚಿರಂಜೀವಿ ಸೂರ್ಯನಾರಾಯಣ ದರ್ಶನಕ್ಕೋಸ್ಕರ ಬಂದಿದ್ದಾಳೆ. ಇಷ್ಟು ಧೈರ್ಯ ಬಂತ ಅವಳಿಗೆ? ನಿಧಾನ ನಿಧಾನ, ಇಂಥ ವ್ಯವಹಾರಗಳೆಲ್ಲ ಕತ್ತಿ ಮೇಲೆ ಕಸರತ್ ಮಾಡಿದ ಹಾಗೆ. ನಾವು ಕಂಡೂ ಕಾಣದ ಹಾಗಿದ್ರೇನೆ ಮರ್ಯಾದೆ, ಹೊರತು ಕಂಡು ಬಿಟ್ರು ಅಂತ ಗೊತ್ತಾಗ್ಬಿಟ್ರೆ ನಾಳೆ ಅವರಿಬ್ರು ಕಬ್ಬಿನ ತೋಟದಲ್ಲಿ ತಬ್ಬಿಕೊಂಡಿರ್ತಾರೆ. ಅಷ್ಟೇ ಅಂತೀಯ? ಅಷ್ಟೇ. ಅವನು ಗಂಡಸು ಸ್ವಾಮಿ, ನೆಲ ಹುಳಿನ್ನ ನೀರ್ ಹಾಸಿನ್ನ ಬೆಳೆನೂ ಬೆಳಿತಾನೆ, ನಾಳೆ ನಿಮ್ಮ ಸಾಲಾನೂ ತೀರಿಸ್ತಾನೆ. ಅಚ್ಚೆ ನಾಡ್ದು ನಿಮ್ ಮಗಳ ಜೊತೆಗೆ. ಸೋರಿ, ನಾನು ಎಷ್ಟು ಪ್ರಯತ್ನ ಪಟ್ರು ನಮ್ಮ ತಂದೆ ನಮ್ಮ ಮದ್ವೆಗೆ ಹೋಗ್ತಿಲ್ಲ. ಅದಕ್ಕೆ ನಾನು ರಾತ್ರಿಯಲ್ಲೇ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಾವಿಬ್ರು ಎಲ್ಲಾದ್ರೂ ದೂರ ಊರ್ ಹುಡುಗೋಣ. ಐ ಆಮ್ ಸಾರಿ ಮಧು, ನೀನ್ ನನಗೋಸ್ಕರ ನಿಮ್ ತಂದೆನ ಬಿಟ್ಟು ಬರೋಕ್ ಸಿದ್ಧವಾಗಿದೀಯ, ಆದ್ರೆ ನಾನು ನಿನಗೋಸ್ಕರ ನಮ್ಮ ಅಕ್ಕನ ಬಿಟ್ಟು ಬರೋಕ್ ಸಿದ್ಧವಾಗಿಲ್ಲ. ಕಾರಣ, ಅವಳು ವಿಧವೆ. ಏನ್ ಭಾಗ್ಯ, ಒಬ್ಳೆ ಕೆಲಸ ಮಾಡ್ತಿದ್ದೀಯಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ನಾನು ಬಹಳ ದೊಡ್ಡ ಮನುಷ್ಯ, ನನ್ನ ಹತ್ರ ಮಾತಾಡೋದು ಹೇಗೆ ಅಂತ ಭಯ ಪಡ್ತಾ ಇದೀಯ? ಭಾಗ್ಯ, ನಾನಂತ ಮನುಷ್ಯ ಅಲ್ಲ ನೋಡು. ನೀನ್ ಬಿಳಿದಿರ ಉಟ್ಕೊಂಡ್ರು ನೋಡ್ಲಾರ್ದೆ ನಾನೇ ಈ ಸೀರೆನು ನಿನ್ ಅಂದಾಜಿನ ಮೇಲೆ ರವಿಕೆನು ಹೊರ್ಸ್ಕೊಂಡ್ ಬಂದಿದ್ದೀನಿ. ಭಾಗ್ಯ, ಗಂಡನ್ ಕಳ್ಕೊಂಡು ಹೆಣ್ಣು ಒಣಮರ್ದ ಇರಬಾರ್ದು ಅನ್ನೋದು ನನ್ನ ಸಿದ್ಧಾಂತ. ಅದಕ್ಕೆ ನಾವಿಬ್ರು ಅಡ್ಜಸ್ಟ್ ಆಗಿ ಸೆಟ್ಲ್ ಆಗ್ಬಿಟ್ರೆ ತಾಪತ್ರ ಇಲ್ಲ ಅಂತೀನಿ. ಅದಕ್ಕೆ ಈ ಸೀರೆ ಉಟ್ಕೋ, ಈ ರವಿಕೆ ತಟ್ಕೋ. ಶಾನ್ ಭಗ, ನಿಂದ ಒಳ್ಳೆ ತಾಪತ್ರಯ, ನಮ್ಮಿಬ್ರದ್ದು ಇನ್ನು ಅಡ್ಜಸ್ಟೇ ಆಗಿಲ್ಲ. ಭಾಗ್ಯ,
ಈ ಸೀರೆ ಉಟ್ಕೊಂಡು ಬಾಳೆ ತೋಟಕ್ಕೆ ನಡಿ ನೀನು, ನಾನು ಅಲ್ಲಿಗೆ ಬರ್ತೀನಿ. ಚಂದ್ರ ತೆಗೆಯ, ಈ ಊರಿಗೆಲ್ಲ ಲ್ಯಾಂಡ್ ಇನ್ಚಾರ್ಜ್ ನಾನು, ನನಗೆ ಕೋಪ ಬರಿಸ್ಬೇಡ. ನಿನ್ ಯಾವಾಗ ಬಂದಪ್ಪ? ಬಂದು ತುಂಬಾ ಹೊತ್ತಾಯ್ತು. ಸೆಟ್ಲ್ ಆಗೋದು ಅಂದ್ರೆ ಮದುವೆ ಆಗೋದು ಅಂತ ಅರ್ಥ? ಅಪರ್ಥ ಮಾಡ್ಕೋಬಾರ್ದು. ಹಾಗೆ ಆಗ್ಲಿ, ಆ ಮದುವೆಗೆ ಪುರೋಹಿತರು ಬೇಕು, ನಿಧಾನ ಆಗತ್ತೆ. ಆದ್ರೆ ನಾನ್ ಮಾಡೋ ಮದುವೆಗೆ ಪುರೋಹಿತರು ಬೇಕಾಗಿಲ್ಲ, ಮುಹೂರ್ತ ಮೊದ್ಲೇ ಬೇಕಾಗಿಲ್ಲ. ಅಂದ್ರೆ ಹೊಡಿತೀಯ? ಆ ವಿಷಯದಲ್ಲಿ ಅನುಮಾನನೇ ಬೇಡ. ಐ'ಮ್ ಸಾರಿ, ಈ ಸೀರೆಯಲ್ಲಿ ನಮ್ಮ ಅಕ್ಕ ನೋಡ್ಬೇಕು ಅಂತ ಆಸೆ ಪಟ್ಟೆ ಅಲ್ಲ. ಆದ್ರೆ ನನ್ನ ಆಸೆ ಈ ಸೀರೆ ಉಟ್ಕೊಂಡ್ರೆ ನೀನ್ ಹ್ಯಾಕ್ ಕಾಣಿಸ್ತೀಯಾ ನೋಡ್ಬೇಕು ಅಂತ. ಈ ಊರಿಗೆ ನಾನು ಲ್ಯಾಂಡ್ ಆರ್ಡರ್ ಇನ್ಚಾರ್ಜ್, ನನಗೆ ಅಂತ ಸ್ಪೆಷಲ್ ಸಪರೇಟ್ ಪ್ರೆಸ್ಟೀಜ್ ಇದೆ. ನಾನು ಮನಸ್ಸು ಮಾಡಿದ್ರೆ ನಿನ್ ಸೈಸ್ದೆ ಉಟ್ಕೋ. ಸಮಾಧಾನ ಆಯ್ತಾ? ನೋಡಿದ್ಯಾಕ? ಏಯ್, ಹಿಂತಿರುಗ್ ನೋಡ್ಕೊಡ್ದು, ಹೀಗೆ ಊರೊಳಗಡೆ ಓಡ್ಬೇಕು. ಹೀಗೆ ಊರೊಳಗಡೆ ಹೋಗ್ಬೇಕಾ? ಬಿಟ್ಟು 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 ಹೋಗ್ತೀನಿ ಹೋಗ್ತೀನಿ. ಲೇ ಶಾಂತೋಗ, ಯಾವಳವಳು ಬೆಳೆ ಬೆಳಿಗ್ಗೆನೆ ಒಳ್ಳೆ ರೇಸ್ ಕುದುರೆ ತರ ಗ್ಯಾಲ ಪಲ್ ಬರ್ತಾ ಇದ್ದಾಳೆ, ಏನಾದ್ರೂ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೀಯನ? ರಾಮ ರಾಮ, ನಾನ್ಯಾಕೆ ಕೆಲಸ ಮಾಡ್ತೇನೆ? ಒಳ್ಳೆ ವೈಟು ಹೈಟು ಪರ್ಸನಾಲಿಟಿ. ಸ್ವಾಮಿ ಸ್ವಾಮಿ, ಅವಳು ನಮ್ ಬಡವೆ ಕಡೆ ಬರ್ತಾ ಇರೋದನ್ನ ನೋಡಿದ್ರೆ ನಿಮ್ಮ ಯೋಗ್ಯತೆ ಚೆನ್ನಾಗಿ ಗೊತ್ತಿದ್ದವಳೆ ಇರ್ಬೇಕು. ನಾನ್ ಹೋಗಿ ಎಲ್ಲ ವಿಚಾರ ಡೀಟೇಲ್ ಆಗಿ ತಿಳ್ಕೊಂಬರ್ತೀನಿ, ನೀನ್ ಇಲ್ಲೇ ನಿಂತ್ಕೊಂಡು ಕಾವಲ್ ಕಾಯ್ತಾ ಇರು. ಮಹಾಸ್ವಾಮಿ, ತಾವು ನನ್ನ ಕೈಯಿಂದ ಅಂತ ಅನಿಷ್ಟ ಕೆಲಸ ಮಾಡಿಸಬಹುದೇ? ನೀವೇ ಇಲ್ಲಿರಿ, ನಾನೇ ಹೋಗಿ ವಿಚಾರ ಮಾಡ್ಕೊಂಬರ್ತೇನೆ. ಏ ಹೆಂಗ ಶ್ರೀ ವಿಷಯ, ನಿನಗೇನ ಗೊತ್ತು? ನಾನೇ ಹೋಗಿ ತಿಳ್ಕೊಂಬರ್ತೀನಿ. ನನ್ನ ಅರಗಿಣಿ, ನೀನ್ ಈ ಊರಿಗೆ ಹೊಸಬಿಡು ಅಂತ ಕಾಣುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಈ ವೀರಭದ್ರಯ್ಯ ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಕಿರೀಟ ಇಲ್ದೆ ಇರೋ ಚಕ್ರವರ್ತಿ, ಸಿಂಹಾಸನ ಇಲ್ದೆ ಇರೋ ರಾಜ, ಪದವಿ ಇಲ್ದೆ ಇರೋ ಮಂತ್ರಿ, ಈ ಊರಿನ ಶಾನ್ ಭೋಗ ಪಟೇಲ ಎಲ್ಲ ನನ್ನ ಕಾಲ್ ಕೆಳಗಿನ ಚಪ್ಪಲಿ. ಅಳುಬೇಡ ಕಣೆ, ನನ್ನ ಸುಳ್ಳು ಈ ಕಡೆ ತಿರುಗಿ ನನ್ನ ಬಂಗಾರ ನಿನ್ನ ಮುಖ ತೋರ್ತೆ ನನ್ನ ವಯ್ಯ. ಕಾದಿದಾನೆ ಕಣೆ ಈ ಭಿಕಾರಿ ನೀನ? ಅಯ್ಯೋ ನನ್ನ ಮಗನೇ, ನಿನಗೇನು ಬಂತೋ ದೊಡ್ಡ ರೋಗ? ನಿಮ್ ಉಪದೇಶ ಕೇಳಿದ್ದಕ್ಕೆ ನನಗೆ ಬಂತು ಶುಭಯೋಗ. ಈ ಸೀರೆನ ಹಿಡ್ಕೊಂಡು ಹೋಗಿ ಬಾಗಿನ ಉಟ್ಕೋ ಅಂದೆ. ಆ ಹಾಳು ಸೂರಿ ಬಂದು ಈ ಸೀರೆ ನನಗೆ ಉಡಿಸಿ ಒದ್ದು ಓಡಿಸ್ತ. ನೀನೇ ಆಮೇಲೆ ಬೆಚ್ಚಿದ್ದೆ ಅಷ್ಟೇ. ಬೆಚ್ಚಿದ್ರೇನು ಹೆದರಿದ್ರೇನು, ನಿನ್ ಹೃದಯದಲ್ಲಂತೂ ನಾನು ಇನ್ನು ಬಿದ್ದಿಲ್ಲ. ಮಧು, ಯಾಕೆ ಸುಮ್ಮನೆ ನನ್ನ ಗುಳಿಕೋತೀಯ? ಯಾಕೆ, ನಾನು ಇಲ್ಲಿಗೆ ಬಂದಿದ್ದು ನಿನ್ಗೆ ಇಷ್ಟ ಅಲ್ವಾ? ಚೇ, ಹಾಗೇನಿಲ್ಲ, ನೀನ್ ಬರೋದು ನನ್ಗೆ ಇಷ್ಟನೆ, ಆದ್ರೆ ಸ್ವಲ್ಪ ಕಷ್ಟ. ಯಾರಕ್ಕೆ ಕಷ್ಟ? ನಿನಗಾ? ಅಲ್ಲ, ನಿಮ್ಮ ಅಪ್ಪನಿಗೆ. ಮಧು, ನನಗ್ ಸಂತೋಷ ಕೊಡೋ ಪ್ರತಿ ವಿಷಯನೂ ನಿಮ್ಮ ಅಪ್ಪನಿಗೆ ಸಂಕಟ ಕೊಡುತ್ತಲ್ಲ, ನಾನೇನ್ ಮಾಡ್ಲಿ? ಸೂರಿ, ನಾನ್ ಬದುಕಿರೋದು ನಮ್ ತಂದೆಗೋಸ್ಕರ ಅಲ್ಲ, ನಿನಗೋಸ್ಕರ. ನನ್ ಸಂತೋಷಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ? ಓ, ಏನ್ ಮಾಡ್ಬೇಕೋ ಹೇಳು. ಮಧು, ನಿಮ್ ತಂದೆ ಹೇಳಿದ ಗಂಡನ ಮದುವೆ ಆಗಿ ಆನಂದವಾಗಿ ಜೀವನ ನಡೆಸು. ಹಾಲ್ನಂತ ನಿನ್ನ ಸಂಸಾರ ನೋಡ್ಬೇಕು ಅಂತ ನನಗೂ ಬಹಳ ಆಸೆ ಇದೆ.
ನೀನ್ ಇವತ್ತು ಈ ಮೂಡ್ನಲ್ಲಿ ಇದೀಯ ಅಂತ ಗೊತ್ತಿದ್ರೆ ನಾನು ಸತ್ರು ಇಲ್ಲಿಗೆ ಬರ್ತಿರ್ಲಿಲ್ಲ. ಈ ತಂಗಾಳಿ ತಾಂಗ್ತಾ ಇರೋ ಬಾಳೆ ಎಲೆಗಳು, ಬಾಳೆ ಎಲೆಗಳ ಮಧ್ಯ ಕಾಣ್ತಿರೋ ಬಾಳೆಗೊನೆಗಳು, ಇವುಗಳನ್ನೆಲ್ಲ ನೋಡ್ತಾ, ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಏನೇನೋ ಆಸೆ ಇಟ್ಕೊಂಡು ಬಂದೆ. ಸದಾಶಿವನ್ಗೆ ಅದೇ ಜ್ಞಾನ. ಮಧು, ಮಧು, ಏನದು ಸುರಿ? ಅಲ್ಲೋಡು, ಆ ಎರಡು ಹಾವುಗಳು ಹೇಗೆ ಜಗಳಾಡ್ತೇವೆ? ಮಧು, ಅವು ಜಗಳಾಡ್ತಾ ಇಲ್ಲ, ನಿನ್ನ ಹಾಗೆ ವಿರಹ ವೇದನೆ ಅನುಭವಿಸ್ತಾ ಇದೆ. ಪದೆಯಿಂದ ಜಾರಿ ಜಾರಿ ಹೊರಬಂದ, ತಾಳೆ ಹೂವ ಪದೆಯಿಂದ ಜಾರಿ ಜಾರಿ ಹೊರಬಂದ, ನಾಗಿನಿ ನೀನಾದಾಗ ನಂದರಸಿ ಬಂದಾಗ ಜೊತೆಯಾಗುವೆನು ಮುದ್ದಾಡುವೆನು. ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರಬಂದ, ಬಂದೆ ನಿನ್ನ ನೋಡಿ ಹೆಡೆಯ ನೆರಳಲಿ ಹಾಯಾಗಿ ಮಲಗಲು, ನಾದರ ಸುಧೆಯನ್ನು ಹಿತವಾಗಿ ಇರಲು, ಇನ್ನೂ ಬೇಕೆ ಇನ್ನೂ ಬೇಕೆ ಎನ್ನುವೆ ನೀನಾಗ ಸನಿಹಕ್ಕೆ ಬಂದಾಗ. ತಾಳೆ ಹೋವ ಎದೆಯಿಂದ ಹೊರಬಂದ, ತಾಳಿ ಹೂವ ಪೊದೆಯಿಂದ ಜಾರಿ ಜಾರಿ ಹೊರಬಂದ. ಚಂದ್ರ ಬಂದಾಗ ಹಾಲಿನಂಥ ಬೆಳಕಾದಾಗ, ಬೀಸಿ ಬೀಸಿ ತಂಗಾಳಿ ಸ್ವಿಂಗೆಂದು ಸದ್ದಾದಾಗ, ಯೌವನದ ಆಸೆಯಲ್ಲಿ ಜೊತೆಗಾಗಿ ಹಾಡುವೆ ಜೊತೆ ಸೇರಿ ಆಡುವೆ,
ಮನೆಯಲ್ಲಿ ಸೇರು ನನ್ನಲ್ಲಿ ಕಾಡಿರುವ ಪೊದೆಯಿಂದ ಜಾರಿ ಜಾರಿ ಹೊರಬಂದ ನಾಗಿನಿ ನಾನಾದಾಗ ನಿನ್ನಲಸಿ ಬಂದಾಗ ಜೊತೆಯಾಗುವನು ಮುದ್ದಾಡುವನು ಕಾಡಿರುವ ಎದೆಯಿಂದ ಜಾರಿ ಜಾರಿ ಹೊರಬಂದ ನಿನ್ ಪ್ರೀತಿ ತಪ್ಪಿಗೆ ನರಕ ಯಾತನೆ ಅನುಭವಿಸ್ತಾ ಇದ್ದಾನೆ ಇವತ್ತು ನಿನ್ನ ಮೈ ಮೇಲೆ ಕೈ ಬೇರೆ ಇಟ್ನ ನೋಡ್ತಾ ಇರು ಆ ನನ್ನ ಮಗನ್ನ ತುಂಡ ತುಂಡ ಕತ್ತರಿಸಿ ರಣಹದ್ದುಗಳಿಗೆ ಹಾಕ್ತೀನಿ ನನ್ನ ಮಾತು ಕೇಳು ಏನಾಗಿದೆ ನಿಮಗೆ ನಿನಗೇನಾದ್ರೂ ಹುಚ್ಚಿಚ್ಚ ಇದ್ದಿದ್ಯಾ ಹುಚ್ಚಲ್ಲ ಮದು ನನ್ನ ಹೇಳಿತನನ ನಾನೇ ಕೊಂದ್ಕೋತಾ ಇದ್ದೀನಿ ಕೈಲಾಗ್ದವರು ಮುಟ್ಟಾಳ ಆಗ್ಬಿಟ್ಟಲ್ಲ ಅಂತ ಸಂತ ಪಟ್ಕೋತಾ ಇದ್ದೀನಿ ಈ ಕೋಪ ಆಕ್ರೋಶ ನೀನ್ ನನ್ನ ತಂದೆ ಮೇಲೆ ತೋರಿಸಿದ್ರೆ ನಾನು ಯಾವತ್ತೂ ನಿಮ್ ಹೆಂಡತಿಯಾಗಿ ನಿನ್ ಜೊತೆ ಸಂಸಾರ ಮಾಡ್ಕೊಂಡಿರ್ತಿದ್ದೆ ನನ್ನ ತಂದೆ ನಿನ್ ಮುಂದೆ ತಲೆ ತಗ್ಗಿಸ್ ನಿಲ್ತಿದ್ದ ಈ ರೋಷ ನಿಮ್ ತಂದೆ ಮೇಲೆ ತೋರಿಸಬಹುದು ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಗಂಡಲ್ ಕಳ್ಕೊಂಡಿರೋ ನಮ್ಮ ಅಕ್ಕನ ಜ್ಞಾಪಕ ಬರುತ್ತೆ ನಾನೇನಾದ್ರೂ ಅನಾಹುತ ಮಾಡಿ ಜೈಲ್ಗೆ ಹೋದ್ರೆ ಅವ್ಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಮದು ಸೂರಿ ಆ ಶಾನ್ಭೋಗ ನಿಮ್ ತೋಟದ ಬಾಳೆಗೊನೆಗಳನ್ನ ಮಾರ್ಕೆಟ್ಗೆ ಮಾರೋಕ್ ತಗೊಂಡ್ ಹೋಗಿದ್ದಾನೆ ಆ ವಿಷಯ ನಿಮ್ ಹತ್ರ ಹೇಳೋಣ ಅಂತಾನೆ ಬಂದೆ ಶಾನುಭೋಗ ಭಾಗ್ಯಲಕ್ಷ್ಮಿ ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಮನೆ ಪಾವನವಾಯಿತು ಅಯ್ಯೋ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ತಾವು ಇಲ್ಲಿ ತನಕ ಪಾದ ಬೆಳೆಸಿದ ಕಾರಣ ಏನು ನೀವು ನನ್ನ ಮದುವೆ ಮಾಡ್ಕೋತೀರಾ ಮದುವೆ ಹೇಳು ಹೇಳು ಸುಂದರಿ ಯಾವ ತರಹ ಮದುವೆ ಮಾಡ್ಕೊಂಡ್ಲಿ ರಾಕ್ಷಸ ರೀತಿ ಮದುವೆನಾ ಅಥವಾ ಇಲ್ಲೇ ನಾನು ನಿನ್ ತಪ್ಪಿಕೊಂಡು ಗಾಂಧರ್ವ ವಿವಾಹನ ಅಥವಾ ನಮ್ಮ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಮಾಂಗಲ್ಯಂ ತಂತು ನಾನೇನ ಆ ರೀತಿ ಮದುವೆ ಮಾಡ್ಕೊಂಡ್ಬಿಡ್ಲಾ ಹೇಳು ಸುಂದರಿ ಸುಂದರಿ ಹೇಳು ಸುಂದರಿ ಯಾವ ತರ ಮದುವೆ ಆದ್ರೂ ಸರಿ ತಕ್ಷಣ ಆಗ್ಬೇಕು ಅರ್ಜೆಂಟ್ ದಿಢೀರ್ ಕೋಸಂಬರಿ ದಿಢೀರ್ ಚಟ್ನಿ ಪುಡಿ ಇದ್ದ ಹಾಗೆ ನಮ್ಮಿಬ್ಬರದು ದಿಢೀರ್ ಮದುವೆ ಏನು ಅದೃಷ್ಟ ಸುಂದರಿ ಈ ಊರಿಗೆ ಲ್ಯಾಂಡ್ ಆರ್ಡರ್ ಇನ್ಚಾರ್ಜ್ ನಾನು ನಾಳೆ ನಾನು ನೀನು ಮಧು ಚಂದ್ರದಲ್ಲಿ ಇರುವಾಗ ನಿನ್ ತಮ್ಮ ಬಂದು ಗಲಾಟೆ ಮಾಡ್ಬಿಟ್ರೆ ಅವನಿಗೆ ಈ ವಿಷಯ ಗೊತ್ತಾಗೋಕ್ ಮುಂಚೆ ನೀವು ನನಗೆ ತಾಳಿ ಕಟ್ಬಿಡಿ ನೀವು ನನ್ನ ಗಂಡ ಅಂತ ಗೊತ್ತಾದ್ಮೇಲೆ ಅವನೇನು ಮಾಡೋಲ್ಲ ಏನು ಮಾಡ್ಲಾರ ಏ ಸೂರಿ ಏನ್ ಚೆನ್ನ ಅಲ್ಲಿ ನಿಮ್ಮ ಅಕ್ಕನ ಮದುವೆ ಆಗೋಯ್ತು ನೀನೆಲ್ಲಿ ಹೋಗಿದ್ದೆ ಮದುವೆನಾ ಯಾರ ಜೊತೆಗೆ ಆ ರಾಮಚಂದ್ರನ ಜೊತೆ ಇಷ್ಟೊಂದು ಶಾಸ್ತ್ರನ ಮುಗ್ದೋಗಿರ್ಬೇಕು ಅಪ್ಪ ಮದುನಿಂಗ ಟೈಮ್ ಆಯ್ತು ಹೇಳಪ್ಪ ನೀನಲ್ಲ ಕಣಯ್ಯ ರಾಮಚಂದ್ರ ತಾಳಿ ಕಟ್ಟು ತಂಕಲೇ ನೀನ್ ಅವಳ ಗಂಡ ಈಗ ನಿಜವಾದ ಗಂಡ ನಮ್ ಫಾರೆಸ್ಟ್ ಆಫೀಸರ್ ನೀ ಸ್ವಲ್ಪ ಹೊರಗಡೆ ಕೂತ್ಕೋ ಅವ್ರನ್ನ ಒಳಗ್ ಕಳ್ಸ ಓ ನೀವು ಸುಮ್ಮನೆ ಪೊಲೀಸ್ ನೋಡ್ತಾರ ಅಪರ್ಥ ಮಾಡ್ಕೋತಿದ್ದೀರಾ ನಾನು ಆ ರೂಮ್ ನೊಳಗಡೆ ಹೋಗ್ಬೇಕು ಅಂತ ಇಲ್ಲಿಗೆ ಬರ್ಲಿಲ್ಲ ಪಟ್ಟಣಕ್ಕೂ ಶಾನುಭೋಗ ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ ಅಷ್ಟೇ ನೀವೆಲ್ಲ ನೋಡ್ತಾ ಇರಿ ನಾನ್ ಸ್ವಲ್ಪ ಒಳಗ ಹೋಗಿ ಬರ್ತೀನಿ ಸ್ವಾಮಿ ಕಾಡ್ನ ಆಫೀಸರ್ ನಿಮ್ಮ ಅಮೃತ ಹಸ್ತದಿಂದ ಈ ಪತ್ರದ ಮೇಲೆ ಒಂದು ರುಜು ಮಾಡಿಬಿಡಿ
ಅಲ್ಲಿಗೆ ನಮ್ ವ್ಯವಹಾರ ಚುಪ್ತ ಆಗುತ್ತೆ. ಇಲ್ಲಿ ಅಪ್ಪ ಇನ್ನಿಮ್ಮೆ ಲೈಸೆನ್ಸ್ ಕೊಟ್ಟಿದ್ದೀನಿ, ಒಳಗೆ ಹೋಗ್ಬೋದು. ನಾನಾ? ಸದ್ಯಕ್ಕೆ ನಿನ್ ಗಂಡ. ಮತ್ತೊಬ್ರಿಗೆ ಒಪ್ಸು, ನಿನ್ನಂತ ಚೆಂಡಲ್ರ ಬತ್ತೆ ಕೊಡ್ದು. ನಿನ್ನ ಉಳಿಸಲ್ಲ, ನಿನ್ನ ಉಳಿಸಲ್ಲ. ಅಕ್ಕ ಏನಾಯ್ತಕ್ಕ? ಸರಿ, ನನ್ನ ಕ್ಷಮಿಸು ಸರಿ. ನನ್ನ ಜವಾಬ್ದಾರಿ ನಿನಗೆ ತಪ್ಪಲಿ ಅಂತ ಆ ಚಂಡಾಲ ರಾಮಚಂದ್ರನ ಮದುವೆ ಮಾಡಿಕೊಂಡೆ. ನೀನಿಗೆ ಅವರ ಹತ್ರ ಸಂಬಂಧಕ್ಕೋ ಋಣಾನ ಬಂದಕ್ಕೋ ಸರಿಯಾಗಿ ಕೂಡ್ದು ಅಂತ ನಾನು ಪಾಪಿಸ್ ಮನೆಯಲ್ಲಿ ಸರಿಯಾದೆ. ಏನಾಯ್ತಕ್ಕ ಏನಾಯ್ತಕ್ಕ? ಆ ಪಾಪಿಗಳು ಅವ್ರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಫಾರೆಸ್ಟ್ ಆಫೀಸರ್ಗೆ ಒಪ್ಪಿಸಿದರು. ಸರಿ, ನನ್ನ ಕಥೆ ಮುಗಿದೋಯ್ತು ಕಣು. ನೀವು ಮಧುನ ಮದುವೆ ಆಗಿ ನೀವಿಬ್ರು ಸುಖವಾಗಿ ಸುಖವಾಗಿ Thank you.
ಇದ್ದೀರಾ? ಕಟ್ಟು ಅವನ. ಏ ಅಂಜಲ್ ನಾಯಿ, ನಿನ್ ನಾಳ್ಗೆ ಕತ್ತರಿಸಿ ನಿನ್ ಹತ್ರ ನಿಜ ಬಗಳಿಸ್ತೀನೋ? ಬಾಯಿ ಅಯೋಧ್ಯ ನೋಡ್ರಪ್ಪ ನೋಡಿ, ಸ್ವಂತ ಅಕ್ಕನಿಗೆ ಅನ್ಯಾಯ ಮಾಡ್ತಿದ್ದಾಗ ಹಾಗ್ ಮಾಡುದು ಒಳ್ಳೇದಲ್ಲಪ್ಪ ಅಂತ ಬುದ್ಧಿ ಹೇಳಕ್ಕೋದ್ರೆ ನನ್ನೇ ಕೊಲ್ಲಕ್ಕೆ ಬರ್ತಾನೆ. ಒಳ್ಳೆಯವ್ರಿಗೂ ಕಾಲ ಇಲ್ಲ, ಒಳ್ಳೇದನ್ ಹೇಳೋರ್ಗೂ ಕಾಲ ಇಲ್ಲ, ಹೀಗಿದೆ ಪ್ರಪಂಚ. ರಾಮಚಂದ್ರ ನೀನ್ ಕಣ್ಣೀರ್ ಹಾಕ್ಬೇಡ ಕಣ, ಸಮಾಧಾನ ಮಾಡ್ಕೊ. ನಿನ್ ಕಣ್ಣೀರಿನ ಸಂಜೀವನಿ ಅಲ್ಲಪ್ಪ, ಸಂಜೀವನಿ ಅಲ್ಲ. ಸಿಕ್ರಿಗೆ ಏರ್ಪಾಡು ಮಾಡು. ನನ್ನ ಭಾಗ್ಯನ ಸುಡಲ್ಲ. ರಾಮಚಂದ್ರ ಭಾಗ್ಯ ಇಲ್ಲಿದ್ದಾಳೋ? ಇಲ್ಲಿರುದು ಅವಳ ದೇಹ ಮಾತ್ರ ಕಣಪ್ಪ, ಮಣ್ಣಿನ ದೇಹ ಮಣ್ಣಿಗೆ ಸೇರ್ಬೇಕಲ್ಲಪ್ಪ. ನೋಡಿ ಸ್ವಾಮಿ. ಶಣ್ಮೋಗ ಬಂದ್ಯಾಪ್ಪ, ಬಾ ಹೋಗಪ್ಪ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಮಹಾಜನಗಳೇ, ಪೊಲೀಸ್ನವರು ಬರೋದಕ್ಕೆ ಮುಂಚೆ ನಮ್ಮೂರಿನ ಪದ್ಧತಿ ಪ್ರಕಾರ ಬೇರೆ ಯಾರು ಇಂಥ ಅನ್ಯಾಯ ಮಾಡಬಾರ್ದು, ಮಾಡಿದವ್ರಿಗಿಂಥ ಶಿಕ್ಷೆ ಕಾದಿದೆ ಅಂತ ಅವ್ರಿಗೆ ಗೊತ್ತಾಗೋದಕ್ಕೋಸ್ಕರ ಇವನ ತಲೆ ಬೋಳಿಸಿ ಸುಣ್ಣ ಹಚ್ಚಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಊರಿಂದ ಹೊರಗಟ್ಟಬೇಕು. ಅದೇ ನಮ್ಮ ನಿರ್ಧಾರ. ಏಯ್ ಇಳ್ಸ ಕೆಳಗೆ. ಏ ಮುನಿಯ, ತೈಜ ನಿನ್ ಕತ್ತಿನ ಬೋಳ್ಸ ಒಂದ್ ತಲೆನ. ನನ್ನ ಮಗನೇ, ನಮ್ಮ ಮನುಷ್ಯಂಗ್ ಓದಿದ್ದೀಯೇನೋ? ಪೊಲೀಸ್ನವ್ರು ನನ್ನ ಹಿಡ್ಕೊಂಡ್ರು, ನನ್ನಿಂದ ನಿಜ ಹೇಳಿಸ್ಬೇಕು ಅಂತ ನನ್ನ ಹೊಡೆದ್ರು, ಬಡಿದ್ರು, ಚಿತ್ರಹಿಂಸೆ ಮಾಡಿದ್ರು. ಅವ್ರನ್ನೆಲ್ಲ ಎದುರಿಸಿ ತಪ್ಪಿಸ್ಕೊಂಡು ಬರ್ತಿದ್ದಾಗ ನನ್ನನ್ನು ಶೂಟ್ ಮಾಡಿದ್ರು. ನನಗಿದ್ದ ಆವೇಶದಲ್ಲಿ ಅವ್ರು ಕಣ್ಣು ತಪ್ಪಿಸ್ಕೊಂಡು ಹೊಡೆದೆ, ನನ್ನ ನರನಾಡಿಗಳಲ್ಲಿ ಚೈತನ್ಯ ಇರೋ ತನಕ ಹೊಡೆದೆ. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು ಡಾಕ್ಟರ್. ಈಗ ಹೇಳಿ ಡಾಕ್ಟರ್, ನಾನು ಕಳ್ಳನ, ಕೊಲೆಗಾರನ, ಅಪರಾಧಿನ? ಅಲ್ಲ, ಸತ್ಯವಾಗ್ಲೂ ಅಲ್ಲ. ಆ ವೀರಭದ್ರೇನ್ ಪರಿವಾರ ಎಂಥ ಚಂಡಾಳ್ರು ಅಂತ ನನಗ್ ಗೊತ್ತು. ನಾನು ನಿಮ್ಮ ಹಾಗೆ ಸೇರ್ ತೀರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಿದ್ರೆ ಅವ್ರುಗಳು ಯಾವತ್ತೋ ನನ್ನ ಕೈಲಿ ಸತ್ತೋಗ್ತಾ ಇದ್ರು. ನಮ್ಮ ಅಕ್ಕ ಬದುಕಿರ್ತಾ ಇದ್ಲು. ಏನ್ ಮಾಡ್ಲಿ, ಹೆಂಗ್ಸಾಗಿ ಹುಟ್ಬಿಟ್ನೆ. ಡಾಕ್ಟರ್, ಅವ್ರು ನಿಮ್ಗೆ ಗೊತ್ತು? ಆ ರಾಮಚಂದ್ರನ್ ಮೊದಲನೇ ಹೆಂಡ್ತಿನಿ ನಮ್ಮ ಅಕ್ಕ. ಕೊಟ್ಟು ವರದಕ್ಷಿಣೆ ಸಾಲದು ಮತ್ತೆ ಹಣ ತಗೊಂಡ್ ಬಾ ಅಂತ ಕೊಡಬಾರ್ದು ಹಿಂಸೆ ಕೊಟ್ಟ. ಅವನ ಮಾತು ಕೇಳಲಿಲ್ಲ ಅಂತ ನಮ್ಮ ಅಕ್ಕನ ಕೊಲೆ ಮಾಡಿ ನೇಣ ಹಾಕೊಂಡು ಸತ್ತೋದ್ಲು ಅಂತ ಹೇಳ್ದ. ಆ ಪಾಪಿ ವೀರಭದ್ರಯ್ಯ ಅದೇ ನಿಜ ಅಂತ ಪ್ರಚಾರ ಮಾಡ್ದ. ಊರಿನ ಜನ ಎಲ್ಲ ನಂಬಿಟ್ರು. ಅವತ್ತಿನಿಂದ ಆ ಪಾಪಿಗಳ ಮೇಲೆ ಸೇರಿ ತೀರಿಸ್ಕೊಳ್ಳೋ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಇವತ್ತು ದೇವರು ನಿಮ್ಮ ರೂಪದಲ್ಲಿ ಬಂದು ನನಗೆ ದಾರಿ ತೋರಿಸ್ತಾ, ಇಷ್ಟು ವರ್ಷ ನಾನು ಸಂಪಾದನೆ ಮಾಡಿದ ಘನತೆ, ಗೌರವ, ಹಣ ಎಲ್ಲ ನಿಮ್ಮ ಕಾಲತ್ರ ಹಾಕ್ತೀನಿ. ಹೋಗಿ ಅವ್ರಗಳ ಮೇಲೆ ಸೇರಿ ತೀರಿಸ್ಕೊಡಿ. ಹಬ್ಬ, ನೀನ್ ಈ ಸಂಡೇನ ವ್ಯರ್ಥ ಮಾಡ್ದೆ, ಒಳ್ಳೆ ತಿಂಡಿ ಮಾಡಿಸ್ದೆ ಮಾವ. ಇವನ್ ನಿನ ಗೊತ್ತಾ? ಗೊತ್ತಿಲ್ಲ. ಏನು, ಡಾಕ್ಟರ್ ಸುಜಾತಾ ಆಂಟಿ ಇಲ್ವಾ? ಅವ್ರ ಉದ್ವಿ. ಸುಜಾತಾ ಮನೆ ನಂಬರ್ ಎಷ್ಟು? ಹೌಸ್ ನಂಬರ್ 4, ಬೀಚ್ ರಸ್ತೆ. ಹಲೋ,
ಸಿಐ ದಿನೇಶ್ ಸ್ಪೀಕಿಂಗ್. ನಾವು ಹುಡುಕ್ತಾರೆ ಕೊಲೆಗಾರ ಸೂರಿ, ಬೀಚ್ ರಸ್ತೆಯಲ್ಲಿ ಹೌಸ್ ನಂಬರ್ 4 ಇದ್ದಾನೆ, ಅವನ ತಕ್ಷಣ ಹಿಡಿಬೇಕು. ಹ್ಮ್, ನೀವೆಲ್ಲ ರೆಡಿ ಆಗಿರ್ ಬರ್ತೀನಿ. ಎಸ್. ಅಯ್ಯೋ, ಡೇಂಜರ್ ಕೆಲಸ ಮಾಡ್ಬಿಟ್ನಲ್ಲ. ಸೂರಿ ಹೊರಟೋದ್ರು ಯಾವಾಗ? 10 ಗಂಟೆಗೆ. ಕಾನ್ಸ್ಟೇಬಲ್ಸ್, ಸರ್ಚ್ ದಿ ಹೌಸ್. ವಾರೆಂಟ್ ಇದೆಯಾ? ಸೂರಿ ನಿಮ್ಮನೆಲ್ಲೇ ಬಚ್ಚಿಟ್ಟಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇದೆ. ಸಾಕಾ ಇಲ್ಲ ವಾರೆಂಟ್ ತರಬೇಕಾ? ಬೇಕಾಗಿಲ್ಲ. ಗೋ ಹೆಡ್. ಮಿಸ್ಟರ್ ಪಿಳ್ಳೆ, ನೀವು ಅಲ್ಲಿ ಹುಡುಕಿ. ನಾವಿಲ್ ಓದ್ತಾ ಇದ್ದೆ, ನಿದ್ದೆ ಬಂತು, ಮಲ್ಕೊಂಡೆ. ಸ್ಟೂಪಿಡ್ ಗರ್ಲ್. ಮಿಸ್ ಸುಜಾತ, ನೀವು ಪೊಲೀಸ್ ಸ್ಟೇಷನ್ ಬಂದು ಎಕ್ಸ್ಪ್ಲನೇಷನ್ ಬರ್ಕೊಡ್ಬೇಕು. ವೀರಭದ್ರಯ್ಯ ಎಲ್ಲಿ? ವೀರಭದ್ರಯ್ಯ ಎಲ್ಲಿ ಅಂತ ಹೇಳ್ತೀಯ? ಇಲ್ಲ ಕುತ್ತಿಗೆ ಮುರಿದು ಕಾಲುವೆ ಗೆಸಿಲ್ಲ. ಪಟ್ಟಕ್ಕೋದ ಪೊಲೀಸ್ ಸ್ಟೇಷನ್ಗೆ ಹೋದ. ಆ ಸೂಳೆ ಮಗನಿಗೆ ಅವನ ಆಯಸ್ ಮುಗೀತು ಅಂತ ಹೇಳು. ಉಳಿದಿರೋ ದಿನಗಳನ್ನ ಎಣಿಸ್ಕೋ ಅಂತ ಹೇಳು. ಅಮ್ಮ, ನೀವು ಡಾಕ್ಟ್ರು, ಸಮಾಜದಲ್ಲಿ ಗೌರವ ಘನತೆ ಇರೋರು. ನಿಮ್ಮಂತಹ ಮರ್ಯಾದಸ್ಥರು ಒಬ್ಬ ಅಪರಾಧಿಗೆ ಆಶ್ರಯ ಕೊಟ್ಟಿದ್ದೀರಿ ಅಂದ್ರೆ ವಿಚಿತ್ರವಾಗಿದೆ. ಆತ ಅಪರಾಧಿ ಅಂತ ನನಗೇನು ಗೊತ್ತು? ಏನು ನಿಮಗೆ ಗೊತ್ತಿಲ್ಲ? ಗೊತ್ತಾಗೋಷ್ಟು ಪರಿಚಯ ನಮ್ಮಿಬ್ಬರ ಮಧ್ಯೆ ಇಲ್ವೇ? ಅವನ್ ಯಾರು ಅಂತ ಗೊತ್ತಿಲ್ದೇನೆ 2 ದಿನ ಅವನ ಜೊತೆ ಒಂದೇ ರೂಮಲ್ಲಿ, ಐ ಮೀನ್ ಒಂದೇ ಮನೆಯಲ್ಲಿ ಹೇಗಿದ್ರಿ ಅಂತ. ಇನ್ನೊಂದ್ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ನಾನು ಆತನ್ ಮುಟ್ಟಿದ್ದೀನಿ, ಉಪಚಾರನೂ ಮಾಡಿದ್ದೀನಿ ಡಾಕ್ಟರ್ ಆಗಿ. ಅಂದ್ರೆ ಹಿಂದು ಮುಂದೆ ಗೊತ್ತಿಲ್ದೇ ಇರೋ ಅಪರಿಚಿತನಿಗೆ ನೀವು ಆಶ್ರಯ ಕೊಟ್ರಿ ಅಂದ್ರೆ ನಾವದನ್ನ ನಂಬಬೇಕು, ಇಸ್ ಇಟ್? ಮಿಸ್ಟರ್ ಇನ್ಸ್ಪೆಕ್ಟರ್, ಒಬ್ಬ ವ್ಯಕ್ತಿ ಕೈನಲ್ಲಿ ಚೂರಿ ಇಟ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಂಡು ನಿಮ್ಮ ಹತ್ರ ಬಂದ್ರೆ ನೀವೇನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀನಿ. ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಅರೆಸ್ಟ್ ಮಾಡೋದು ಕಾಕಿ ಬಟ್ಟೆಯವ್ರ ಕರ್ತವ್ಯ, ಚಿಕಿತ್ಸೆ ಮಾಡೋದು ನಮ್ಮಂತ ಡಾಕ್ಟರ್ ಕರ್ತವ್ಯ. ಈಗ ಅವನೆಲ್ಲಿದ್ದಾನೆ? ನಾನ್ ಡಿಗ್ರಿ ತಗೊಂಡ್ಮೇಲೆ ಎಷ್ಟೋ 1000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಯಾರ ಹತ್ರನೂ ಅಡ್ರೆಸ್ ತಗೊಂಡಿಲ್ಲ. ಐ ಸಿ. 2 ದಿನಗಳಿಂದ ಅವನು ನಿಮ್ಮನೆಯಲ್ಲಿದ್ರು, ನೀ ಅವನ್ನ ಒಂದು ಪ್ರಶ್ನೆನೂ ಕೇಳಿಲ್ಲ ಅಲ್ಲ? ಕೇಳ್ದೆ. ಜ್ವರ ಬಿಡ್ತಾ, ಹಶು ಆಗ್ತಿದ್ಯಾ, ಈಗ ಮೈಗೆ ಹೇಗಿದೆ ಅಂತ. ಆ ಕಡೆ ಪ್ರಶ್ನೆನ, ಈಗ ನಾನ್ ನಿಮ್ಮನ್ ಕೇಳಿದ್ರೆ? ಕೋರ್ಟ್ ನನ್ನಷ್ಟು ಪರಿಹಾರ ಕಟ್ಕೊಡಕ್ ಸಿದ್ಧವಾಗಿದ್ರೆ ಧಾರಾಳವಾಗಿ ಕೇಳ್ಬಹುದು. ಮಿಸ್ ಸುಜಾತ, ನೀವಿನ್ ಹೋಗ್ಬಹುದು, ಆದ್ರೆ ಒಂದ್ ಮಾತು ನಮಗ್ ಹೇಳದೆ ನೀವು ಊರ್ ಬಿಟ್ಟು ಹೋಗ್ಕೂಡುದು. ಹೋಗ್ಬೇಕು ಅಂದ್ರು ನನಗೆ ಯಾರು ಇಲ್ಲ. ಚೆನ್ನಾಗಿದ್ದೀಯ ಅಮ್ಮ? ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೇ. ನೀವ್ ಅನ್ಕೊಂಡಿರೋ ಹಾಗೆ ಆ ಸೂರಿ ಅವಳ ಮನೆಯಲ್ಲಿಲ್ಲ, ನಮ್ಮೂರಲ್ಲೇ ಇದ್ದಾನೆ. ಏನು, ನಿಮ್ಮೂರಲ್ಲಿದ್ದಾನ? ಬಿರುಗಾಳಿ ಬಂದ್ರೆ ಬೆಳಗಿನ ತನಕ ಇರುತ್ತೆ, ಆದ್ರೆ ಅವನು ಅದಕ್ಕಿಂತಲೂ ರಭಸವಾಗಿ ಹೊರಟು ಹೋದ್ನೆ. ಐ ಸಿ. ಅದಕ್ಕೆ ಅವನ ಬಗ್ಗೆ ಡಾಕ್ಟರ್ ವಿಚಾರಿಸಿದಾಗ ಅವ್ರಿಗೂ ಸೂರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಗ ತಾನೇ ಹೇಳಿದ್ರು. ನೋಡು ಸುಜಾತಾ, ತುಂಬಾ ದಿವಸಗಳ ಮೇಲೆ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಏನಪ್ಪ ಇದು, ನಮ್ಮ ಬಾಬಾ ಕುಶಲ ಪ್ರಶ್ನೆಗಳನ್ನು ಕೇಳೋದು ಬಿಟ್ಟು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅನ್ಕೋಬೇಡ.
ನಿನ್ನ ಕ್ಷೇಮಕ್ಕೋಸ್ಕರನೇ ನಾನು ಕೇಳ್ತಾ ಇದ್ದೀನಿ. ಆ ಸೂರ್ಯ ಎಲ್ಲಮ್ಮ ಇದ್ದಾನೆ? ನನಗೆ ಗೊತ್ತಿಲ್ಲ. ಶಾನುಭೋಗ, ಮರ್ಯಾದೆಯಿಂದ ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ನಿನ್ನ ಪ್ರಾಣ ಉಳಿಸಿಕೋ. ನನಗೆ ಪ್ರಾಣದ ಮೇಲೆ ಆಸೆ ಇಲ್ಲ. ನಮಗಿದೆ, ಅದಕ್ಕೋಸ್ಕರನೇ ನಮ್ಮನ್ನು ಹುಡುಕ್ತಿದ್ದ ಸೂರಿ ನಮಗೆ ಬೇಕಾಗಿದೆ. ಎಲ್ಲಿದ್ದಾನೆ ಹೇಳು, ಹೇಳಿ ಎಲ್ಲಿದ್ದಾನೆ? ಅವರಿಲ್ಲೇ ಇದ್ದಾರೆ. ಅವರು ನಿಮ್ಮಗಳ ಹೃದಯದಲ್ಲಿ ನಿದ್ದೆ ಮಾಡ್ತಿದ್ದಾರೆ. ನೋಡಿದ್ರ ನೋಡಿದ್ರ, ನಾವಿಲ್ಲಿ ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಅವಳು ಜೋಕ್ ಕಟ್ ಮಾಡ್ತಿದ್ದಾರೆ. ಈ ಕಿಂಕಾಂಗ್ ಅಷ್ಟೇನು ಒಳ್ಳೆ ಮನುಷ್ಯ ಅಲ್ಲ. ಈಗಾಗಲೇ 16 ಕೊಲೆ ಮಾಡಿದಾನೆ, 10 ಜನ ಹೆಂಗಸರು ಮಾನಭಂಗ ಮಾಡಿದ. ಈಗ 11ನೇ ಮಾನಭಂಗಕ್ಕೋಸ್ಕರ, ಜೊತೆಗೆ 17ನೇ ಕೊಲೆಗೋಸ್ಕರ ತಕ ತಕ ಅಂತ ಕುಣಿತಿದ್ದಾನೆ. ಸುಜಾತ, ನಿಮ್ಮ ಅಕ್ಕನ ವಿಷ ಹಾಕಿ ನಾನೇ ಕೊಂದು ಅವಳೇ ನೇಣ ಕಣ್ಸ ಹತ್ಲು ಅಂತ ನಾನೇ ಊರವ್ರಿಗೆಲ್ಲ ಹೇಳಿ ನಂಬಿಸ್ಬಿಟ್ಟೆ. ಈಗ ನಿನಗೂ ಅದೇ ಗತಿ ಬರ್ಬೇಕು ಅಂತ ಏನು? ನನಗ್ ನೇಣ ಹಾಕೋದಿರ್ಲಿ, ನಿನ್ನ ಯೋಗ್ಯತೆನ ಬಯಲು ಮಾಡಿ ನಿನಗ್ ನೇಣ ಹಾಕ್ಸೋವರೆಗೂ ನಾನ್ ನಿದ್ದೆ ಮಾಡಲ್ಲ. ನಮ್ಮಕ್ಕನಿಗೆ ನೀನು ಮಾಡಿದ ದ್ರೋಹಕ್ಕೆ, ಸೂರಿ ನೀವೆಲ್ಲ ಮಾಡಿರೋ ಅನ್ಯಾಯಕ್ಕೆ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ರ? ನಿಮ್ಮನ್ನೆಲ್ಲ ಕೋರ್ಟ್ಗೆ ಎಳೆದು ನಿಮ್ ನಿಜ ಸ್ವರೂಪನ ಬಯಲು ಮಾಡ್ತೀನಿ. ವೀರಭದ್ರಯ್ಯನವರೇ, ಇದು ನಮಗೆ ಹೆದರೋ ಕೇಸ್ ಅಲ್ಲ. ಇದಕ್ಕೆ ಈ ಹಂಕಾಂಗ್ನೇ ಸರಿ, ಅಲ್ಲ ಇವನೇ ಸರಿ. ಹಂಕಾಂಗ್, ಆ ಸೂರಿ ಎಲ್ಲಿದ್ದಾನೆ ಅಂತ ಇವಳ ಹತ್ರ ಬಾಯಿ ಬಿಡಿಸ್ಬೇಕಾದ ಕೆಲಸ ನಿನಗೆ ಸೇರಿದ್ದು. ಸೂರಿ ನೋಡಿಯೂ ನಿನ್ ಕಣ್ ಕದಲಿಲ್ಲ ಅಂದ್ರೆ ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಅಂತ ಕಾಣುತ್ತೆ. ಇಲ್ಲಿದೆ ನಿನ್ನ ನಿಜವಾದ ಪ್ರಾಣ. ಆ ಸೂರಿ ಎಲ್ಲಿ ಅಂತ ಹೇಳ್ತೀಯ ಇಲ್ವೋ? ಹೇಳ್ತೀನಿ. ಸೂರಿ, ಕಬ್ಬನ್ ಪಾರ್ಕ್ ಹತ್ರ ಇರೋ ಆ ಹಾಳ್ ಬಂಗ್ಲೋಗೆ ತಕ್ಷಣ ಬನ್ನಿ. ಮಾರ್ಗಿಗಳು ನನ್ನನ್ನು ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮನ್ನ ಎಲ್ಲಿ ಕೊಲೆ ಮಾಡ್ಬಿಡ್ತಾರೋ ಅಂತ ಹೆದರಿದ್ದೆ. ಆದ್ರೆ ನನ್ನನ್ನು ಸಾಯಿಸ್ಬಿಟ್ಟು ಈ ಕೇಸ್ನ ನಿಮ್ಮ ಮೇಲೆ ಹಾಕ್ಬೇಕು ಅಂತಿದ್ದಾರೆ. ನೋಡಿದ್ರ, ಪೊಲೀಸರು ಬರ್ತಿದ್ದಾರೆ, ಪೊಲೀಸರು ಬರ್ತಿದ್ದಾರೆ. ಸರಿ, ನನ್ನ ಬೇಗ ಪೊಲೀಸರು ಅಂತ ಕರ್ಕೊಂಡೋಗಿ. ನಾನು ಸಾಯೋಕ್ ಮುಂಚೆ ನಡೆದಿದ್ದೆಲ್ಲ ಹೇಳ್ಬೇಕು. ಬೇಗ ಕರ್ಕೊಂಡೋಗಿ, ಬೇಗ ಬೇಗ. ನಾನು ನಿಮ್ಮನ್ನ ಆಸ್ಪತ್ರೆ ಕರ್ ಅಯ್ಯೋ ಪ್ಲೀಸ್, ನಾನ್ ಬದುಕಲ್ಲ ಸೂರಿ, ನಾನ್ ಬದುಕಲ್ಲ. ನನ್ನ ಕರ್ಕೊಂಡೋಗಿ, ನನ್ನ ಕರ್ಕೊಂಡೋಗಿ. ನಾನ್ ನಡೆದಿದ್ದೆಲ್ಲ ಹೇಳ್ಬೇಕು. ಕರ್ಕೊಂಡೋಗಿ ಸೂರಿ. ಡಾಕ್ಟರ್.
ಆನರ್, ಆಪಾದಿತ ಈ ಸೂರಿ ನವೆಂಬರ್ 1ನೇ ತಾರೀಕು ಒಂದು ಹೆಣ್ಣನ್ನ ಅನ್ಯಾಯವಾಗಿ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಪ್ರಾಸಿಕ್ಯೂಷನ್ ಪರವಾಗಿ ಬಂದ ಸಾಕ್ಷಿಗಳ ಪ್ರಕಾರ ಆಪಾದಿತ ಈ ಸೂರಿಗೂ ಡಾಕ್ಟರ್ ಸುಜಾತೆಗೂ ಅಕ್ರಮ ಸಂಬಂಧ ಇದ್ದಿದ್ದು ಸ್ಪಷ್ಟವಾಗಿದೆ. ಆಸ್ತಿಗೋಸ್ಕರವೇ ಸಂಬಂಧ ಬೆಳೆಸಿದ ಈ ಸೂರಿ ಆಕೆ ಆ ಆಸ್ತಿನ ಈತನ ಹೆಸರಿಗೆ ಬರೆದುಕೊಡೋಕೆ ಒಪ್ಪದೇ ಇದ್ದಿದ್ದರಿಂದ ನಿರಾಶನಾಗಿ ಸೇಡು ತೀರಿಸ್ಕೋಬೇಕು ಅನ್ನೋ ಒಂದು ದುರುದ್ದೇಶದಿಂದ ಸಂಚು ಮಾಡಿ ಆಕೆನ ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರೋ ಹಾಳು ಬಂಗ್ಲೆಗೆ ಬರಹೇಳಿ ಅಲ್ಲಿ ಒಂಟಿ ಹೆಣ್ಣನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೂರಿ, ಈ ಆಪಾದನೆ ವಿಷಯವಾಗಿ ನೀನೇನು ಹೇಳ್ತೀಯ? ಕೊಲೆ ಮಾಡಿದ್ದು ನಿಜ ಅಂತ ನೀನು ಒಪ್ಕೋತೀಯ? ನಿನ್ನ ಪರವಾಗಿ ವಾದಿಸೋಕೆ ಲಾಯರ್ ಯಾರಾದರೂ ಇದ್ದಾರಾ? ಅಂಕಲ್, ಯಾಕೆ ಆಂಟಿನ ಕೊಲೆ ಮಾಡಿದ್ರಿ? ನೀವು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಗ ರಾತ್ರಿ ಹಗಲು ನಿಮ್ ಸೇವೆ ಮಾಡಿ ಕಷ್ಟಪಟ್ಟು ನಿಮ್ಮನ್ನ ಬದುಕಿಸ್ಕೊಂಡ ಆಂಟಿನ ಯಾಕೆ ಕೊಲೆ ಮಾಡಿದ್ರಿ ಅಂಕಲ್? ಇಲ್ಲಮ್ಮ, ನಾನು ಕೊಲೆ ಮಾಡಲಿಲ್ಲ. ನಿಜನ ಅಂಕಲ್? ಹೌದಮ್ಮ. ನನ್ನ ಅಣೆಗೂ ನಿನ್ನ ಅಣೆಗೂ ಥ್ಯಾಂಕ್ ಯು ಅಂಕಲ್. ಸುಜಾತ, ನನಗೋಸ್ಕರ ತನ್ನ ಪ್ರಾಣಾನೇ ತ್ಯಾಗ ಮಾಡಿದ ತ್ಯಾಗ ಮೂರ್ತಿ, ಅಂತ ಒಳ್ಳೆಯವ್ರನ್ನ ನಾನು ಹೇಗಮ್ಮ ಕೊಲೆ ಮಾಡ್ತೀನಿ? ಈ ನಿಜಾನ ಕೋರ್ಟ್ನಲ್ಲಿ ನೀನ್ ಯಾಕೆ ಹೇಳಿಲ್ಲ ಸೂರಿ? ನಿನ್ನ ಅಪರಾಧಿ ಅಂತ ಬೆರಳ್ ತೋರಿಸಿ ಅನ್ಯಾಯವಾಗಿ ನಿಂದಿಸ್ತಿದ್ರು, ಯಾಕೆ ಮಾತಾಡ್ದೆ ಸುಮ್ಮನಿದ್ದೆ? ಹೇಳು ಸೂರಿ ಹೇಳು. ನಾನೇನ್ ಮಾಡ್ಲಿ ಮತ್ತು ನಾನೇನ್ ಮಾಡ್ಲಿ? ನಮ್ಮ ತಂದೆ ಅನ್ಯಾಯವಾಗಿ ಸತ್ತೋದಾಗ, ನನ್ನ ಕಣ್ಣು ಮುಂದೆ ನಮ್ಮ ಅಕ್ಕ ಗೌರವ ಕೊಲೆ ಆದಾಗ, ಇದು ಅನ್ಯಾಯ ಅಂತ ಕೂಕೊಂಡಾಗ ಏನಾಯ್ತು? ಯಾರೇನು ಮಾಡಿದ್ರು? ಯಾವ ನ್ಯಾಯ ನನ್ನ ರಕ್ಷಿಸ್ತು? ಯಾವ ಕಾನೂನು ನನ್ನ ಕಾಪಾಡ್ತು? ಅದಕ್ಕೆ ನನಗ್ ಪ್ರಾಣ ಭಿಕ್ಷೆ ಕೊಟ್ಟ ನನ್ನ ದೇವರನ್ನ ನಾನೇ ಕೊಲೆ ಮಾಡಿದೆ ಅಂತ ಹೇಳಿದಾಗ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮಧು. ನಾ ಸುಮ್ಮನಾಗ್ಬಿಟ್ಟೆ. ತಪ್ಪು ಸರಿ, ನೀನೇನು ಮಾತಾಡದೆ ಇದ್ರೆ ನೀನೇ ತಪ್ಪು ಮಾಡಿದೆ ಅಂತ ನ್ಯಾಯಾಲಯ ಭಾವಿಸುತ್ತೆ, ಕಾನೂನು ನಿನ್ನ ಗಲ್ಲು ಗಂಬ ಕೇರಿಸುತ್ತೆ. ಸೂರಿ, ನಿನಗೇನಾದ್ರೂ ಆದ್ರೆ ನನ್ನಿಂದ ಸಹಿಸೋಕಾಗೋಲ್ಲ. ನಾನ್ ನಿನಗೋಸ್ಕರನೇ ಇರೋದು, ನಿನಗೋಸ್ಕರನೇ ಬದುಕಿರೋದು ಅನ್ನೋ ನಿಜಾನ ಯಾವತ್ತೂ ಮರಿಬೇಡ. ನಿನ್ನ ಕಣ್ಣೀರು ನ್ಯಾಯಮೂರ್ತಿ ಕಣ್ಣು ತೆಗೆಸೋದಿಲ್ಲ ಮಧು. ನನಗೆ ಖಂಡಿತ ನ್ಯಾಯ ಸಿಕ್ಕೋದಿಲ್ಲ. ಸಿಗತ್ತೆ, ನ್ಯಾಯ ಸಿಕ್ಕೇ ಸಿಗತ್ತೆ. ನಿನಗೋಸ್ಕರ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಅವ್ರು ನಿನ್ ಪರವಾಗಿ ವಾದಿಸ್ತಾರೆ. ಆಂಟಿ, ನೀವು ಹೇಗಿದ್ರಿ ಅಂತ ಕೋರ್ಟ್ನಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂಕಲ್. ಹೇಳು ಸೂರಿ, ಕೋರ್ಟ್ನಲ್ಲಿ ನಡೆದಿದ್ದೆ ನಾನು ನಡೆದ ಹಾಗೆ ಹೇಳ್ತೀನಿ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡು ಪ್ಲೀಸ್. ನೋಡಿ ಹೊಸ ಆಂಟಿ, ಅಂಕಲ್ ಹತ್ರ ನಿಜ ಹೇಳ್ಸೋ ಭಾರ ನಂದು, ಡೋಂಟ್ ವರಿ. ಹೇಳ್ತೀನಮ್ಮ, ನಿಮ್ಮಿಬ್ಬರಿಗೋಸ್ಕರನಾದ್ರೂ ನಡೆದಿದ್ದು ನಾನು ನಡೆದಾಗೆ ಹೇಳ್ತೀನಿ. ಈ ಕೇಸ್ಗೂ ನನಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಸತ್ಯವಾಗಿಯೂ ನನಗೂ ಡಾಕ್ಟರ್ ಸುಜಾತಾಗೂ ಯಾವ ವಿಧವಾದ ಅಕ್ರಮ ಸಂಬಂಧನೂ ಇಲ್ಲ. ನಾನು ಅವ್ರನ್ನ ಯಾವ ಹಾಳು ಬಂಗ್ಲೆಗೂ ಬರೆ ಹೇಳಿಲ್ಲ. ಡಾಕ್ಟರ್ ಸುಜಾತ ಅಪಾಯ ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾಗಿ ನಾನು ಅವ್ರನ್ನ ಕಾಪಾಡೋದಕ್ಕೋಸ್ಕರ ಆ ಜಾಗಕ್ಕೆ ಹೋದೆ. ಅಷ್ಟಲ ಆ ಚಂಡಾಲರು ಅವ್ರನ್ನ ಕೊಲೆ ಮಾಡಿ ಆ ಅಪರಾಧನ ನನ್ನ ಮೇಲೆ ಬರೋ ಹಾಗೆ ಮಾಡಿ ಅವ್ರು ತಪ್ಪಿಸ್ಕೊಂಡ್ರು. ನಿಜವಾಗಿ ನಡೆದಿದ್ದಿಷ್ಟೇ, ನಾನು ಖಂಡಿತ ಈ ಕೊಲೆ ಮಾಡಿಲ್ಲ. ಸುಳ್ಳು ಸುಳ್ಳು ಇವರ ಆನರ್, ಇವನು ಹೇಳಿದ್ದೆಲ್ಲ ಬರೀ ಸುಳ್ಳು ಕಟ್ಟು ಕಥೆ. ಇವನೇ ಆ ಕೊಲೆ ಮಾಡಿರೋದು. ಆ ಕೊಲೆಯನ್ನ ಕಣ್ಣಾರೆ ನೋಡಿದ ಸಾಕ್ಷಿಗಳು ಸಹಿತ ಇದ್ದಾರೆ. ಆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕರೆಸಿ ವಿಚಾರಿಸಬೇಕು ಅಂತ ನಾನು ತಮ್ಮನ್ನ ಕೇಳ್ಕೊತೀನಿ. ಎಸ್ ಪ್ರೊಸೀಡ್. ನಿನ್ನ ಹೆಸರೇನು? ಸಂತೇಳಿ ಸುಬ್ಬಣ್ಣ. ನಿನ್ನನ್ನಲ್ಲ, ನಿನ್ನ ಹೆಸರೇನು? ಅದೇ ಹೇಳದ್ನಲ್ಲ, ಸಂತೇಳಿ ಸುಬ್ಬಣ್ಣ. ಸರಿ, ನವೆಂಬರ್ 1ನೇ ತಾರೀಕು ಕಬ್ಬನ್ ಪಾರ್ಕ್ ಪಕ್ಕದಲ್ಲಿ ಇರೋ ಹಾಳು ಬಂಗ್ಲೆಯಲ್ಲಿ ನೀನ್ ಏನ್ ನೋಡಿದೆ ಅಂತ ವಿವರವಾಗಿ ಹೇಳು. ಅವತ್ತು ನಾನು ಈ ನನ್ನ ಮಗ ಅಪ್ಪಿ, ಅಪ್ಪಿ ಅಂದ್ರೆ ಇವನೇ ಸರ್ ಅಪ್ಪಣ್ಣ, ಇಬ್ರು ಆ ಬಂಗ್ಲೆ ಹತ್ರ ಬಂದ್ ಕಲೆಕ್ಷನ್ನ ಹಂಚ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಈ ದೊಡ್ಡ ಮನುಷ್ಯ ಇದನ್ನ ನೋಡಿ ಓಡೋಗಿ ಆ ಬಂಗ್ಲೆಯೊಳಗೆ ಸೇರ್ಕೊಂಡ. ಸ್ವಲ್ಪ ಹೊತ್ತಾದ ನಂತರ ಇಬ್ರು ಕಿರ್ಚಾಡಿ ಶಬ್ದ ಕೇಳಿಸ್ತು. ಏನಪ್ಪ ಅಂತ ನಾನು ಇವನು
ಇಬ್ರು ಹೋಗಿ ನೋಡ್ತೀವಿ. ಆಮೇಲೆ ಏನಾಯ್ತು ಹೇಳು. ಹೇಳು, ಯಾಕೋ ಎದುರ್ಕೋತೀಯ? ಈ ಲಾಯರು ದೇವ್ರಿದ್ದಾಗೆ ಅಲ್ಲೇನ್ ನಡೀತು ಅಂತ ನಾನ್ ಹೇಳಬಾರ್ದು, ನೀನೇ ಹೇಳ್ಬೇಕಂತೆ. ಹೇಳು ಅಲ್ಲೇನ್ ನಡೀತು ಅಂತ, ಧೈರ್ಯವಾಗಿ ಹೇಳಬಿಡು. ಆಮೇಲೆ ಅಲ್ಲಿ ಹೋಗಿ ನೋಡ್ತೀವಿ. ಇವನು ಆ ಯಮ್ಮನ್ನ ಗಡಾರಿ ಒಳಗೆ ತಿವಿದು ಬಿಟ್ಟು ಕೊಂದು ಬಿಟ್ಟಿದ್ದ. ಲೆಟ್ಸ್ ಆಲ್ ಯುವರ್ ಆನರ್. ನವೆಂಬರ್ 1ನೇ ತಾರೀಕು ಸಾಯಂಕಾಲ ಕಬ್ಬನ್ ಪಾರ್ಕ್ ಹತ್ತಿರ ಇರೋ ಹಾಳು ಬಂಗ್ಲೆಯಲ್ಲಿ ಆಪಾದಿತ ಸೂರಿ ತನ್ನ ಜೊತೆಯಲ್ಲೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಡಾಕ್ಟರ್ ಸುಜಾತಾಳನ್ನ ಅಲ್ಲಿಗೆ ಬರೋ ಹಾಗೆ ಮಾಡಿ ಆಕೆ ಆಸ್ತಿನ ತನ್ನ ಹೆಸರಿಗೆ ಬರಕೊಡುವಂತ ಬಲವಂತ ಮಾಡಿದ. ಆಕೆ ಒಪ್ಪದೇ ಹೋದಾಗ ಕೋಪದಿಂದ ಅವಳನ್ನು ಘೋರವಾಗಿ ಕೊಲೆ ಮಾಡಿದ ಅನ್ನೋದು ಸಾಕ್ಷ್ಯಾಧಾರಗಳಿಂದ ಸ್ಪಷ್ಟವಾಗಿದೆ. ಈ ಅಪರಾಧಕ್ಕಾಗಿ ಆಪಾದಿತನಿಗೆ ಐಪಿಸಿ 302ನೇ ಸೆಕ್ಷನ್ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಮರಣದಂಡನೆ, ಮರಣದಂಡನೆ, ಮರಣದಂಡನೆ.
ಇನ್ಸ್ಪೆಕ್ಟರ್, ಅಲ್ಲಿ ನೋಡಿ. ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ? ಅಯ್ಯೋ, ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಿಜಾನೇ ಹೇಳ್ತಿದ್ದೀನಿ, ಡಾಕ್ಟರ್ ಸುಜಾತ ಕೊಲೆ ಕೇಸ್ನಲ್ಲಿ ನೀವ್ ತಾನೇ ಸಾಕ್ಷಿ ಹೇಳಿದ್ದು? ಹೌದಮ್ಮ, ನಾವೇ ತಾಯಿ ಹೇಳಿದ್ದು. ಆ ಸೂರಿ ಡಾಕ್ಟರ್ ಸುಜಾತನ್ ಕೊಲೆ ಮಾಡಿದ್ದನ್ನ ನೀವ್ ಕಣ್ಣಾರೆ ನೋಡಿದ್ರ? ಇಲ್ಲಮ್ಮ, ದೇವ್ರಾಣಗು ಇಲ್ಲಮ್ಮ ತಾಯಿ, ದೇವ್ರಾಣಗು ಇಲ್ಲ. ನೂರು ರೂಪಾಯಿ ಕೊಟ್ಟವ್ರ ಹತ್ರ ಸುಳ್ಳು ಹೇಳೋದುಂಟೆ ತಾಯಿ. ಮತ್ತೆ ಕೋರ್ಟ್ನಲ್ಲಿ ಸುಳ್ಳು ಹೇಳಿದ್ರೆ
ಆ ಈರ್ಭದ್ರೆ ಇಲ್ವಾ ಅವರು ಹಂಗೇಳು ಅಂತ ಹೇಳಿದ್ರು, ಅದಕ್ಕೆ ನಾವು ಹಂಗೆ ಹೇಳ್ಬಿಟ್ವಿ. ತಲಾ 15,000 ರೂಪಾಯಿ ಕೊಡ್ತೀನಿ ಅಂದ್ರು. ನಾನು 15,000 ರೂಪಾಯಿ ಕೊಡ್ತೀನಿ. ಅವತ್ ನೀವ್ ಹೇಳಿದ್ ಸುಳ್ಳು ಅಂತ ಕೋರ್ಟ್ನಲ್ಲಿ ಒಪ್ಕೊಂಡ್ಬಿಡಿ. ನೀವು ದುಡ್ಡು ಕೊಡಿ, ಬೇಕಾದ್ರೆ ಕೋರ್ಟ್ನಲ್ಲಿ ನಿಂತ್ಕೊಂಡಿದ್ದು ಕೋರ್ಟ್ ಅಲ್ಲ ಲಾಲವಾಗು ಅಂತ ಹೇಳಿ ಬರ್ತೀವಿ. ಈ ರೀತಿ ವೀರಭದ್ರ ಹಿಂಗ್ ಎದ್ರುಕೊಂಡು ಲಂಚ ತಗೊಂಡು ಸುಳ್ಳು ಸಾಕ್ಷಿ ಹೇಳಿದ್ವಿ. ನ್ಯಾಯಾಲಯ ಏನೇ ಶಿಕ್ಷೆ ಕೊಟ್ರು ಲಂಚ ತಗೊಂಡಷ್ಟೇ ಸಂತೋಷದಿಂದ ಶಿಕ್ಷಣ ಅನುಭವಿಸ್ತೀವಿ. ಅಪ್ಪಣ್ಣ ಸುಬ್ಬಣ್ಣ ವೆರಿ ಗುಡ್. ಇನ್ನು ನೀವು ಹೋಗ್ಬಹುದು, ಹೇಳಿ ಕಡಿಸ್ತಾ ಕೋರ್ಟ್ ಬರಬೇಕು, ಸಾಕ್ಷಿ ಹೇಳ್ಬೇಕು. ಹೇಳ್ತೀನಿ ಸ್ವಾಮಿ. ಬನ್ನಿ ಅಂದಾಗ ಇಬ್ರು ಬರ್ಬೇಕು. ಸ್ವಾಮಿ ನಾನು ಕುಷ್ಠ, ಈ ನನ್ನ ಮಗ ರೋಗಿ, ಒಬ್ಬೊಬ್ರೆ ಬರೋಕ್ಕಾಗತ್ತೆ, ಬಂದ್ರೆ ಇಬ್ರು ಜೊತೆಲೇ ಬರ್ಬೇಕು. ಇವನು ಮುಂದೆ ನಾನು ಹಿಂದೆ ತಳ್ಕಾಣ್ ಬರ್ಬೇಕು ಅಲ್ವೇ ಸ್ವಾಮಿ? ಅಮ್ಮ ಧರ್ಮ ಮಾಡಿ ಅಮ್ಮ. ಹ್ಮ್ ಆ ವಿಚಾರ ಅಮ್ಮ ಜ್ಞಾಪಕ ಇರ್ಲಿ, ಮರಿಬೇಡಿ, ಬರ್ತೀವಿ ಸ್ವಾಮಿ. ಅಮ್ಮ ಮಧು, ಸಾಕ್ಷಿಗಳು ಎದುರು ತಿರುಗೋದ್ರಿಂದ ಹೈಕೋರ್ಟ್ ನಲ್ಲಿ ಕೇಸನ್ನ ಖಂಡಿತ ಅಡ್ಮಿಟ್ ಮಾಡ್ಕೋತಾರೆ. ಸೂರಿ ಪೊಲೀಸ್ನವರಿಂದ ತಪ್ಪಿಸಿಕೊಂಡಿದ್ದು ದೊಡ್ಡ ತೊಂದರೆ ಆಗಿದೆ. ಅವರೆಲ್ಲಿದ್ರು ಪತ್ತೆ ಮಾಡ್ತೀನಿ, ಹೇಗಾದ್ರೂ ಮಾಡಿ ಪೊಲೀಸರಿಗೆ ಸರೆಂಡರ್ ಆಗುವಂತ ಅವ್ರನ್ನ ಕೇಳ್ಕೋತೀನಿ. ಆ ಕೆಲಸ ನೀನ್ ಮಾಡಿದ್ರೆ ಈ ಕೇಸ್ ನಾವ್ ಗೆದ್ದೇ ಗೆಲ್ತೀವಿ. ಸೂರಿ ಬಿಡುಗಡೆ ಆಗ್ತಾನೆ, ನಿಮ್ಮಿಬ್ಬರು ಮದುವೆ ಖಂಡಿತ ಆಗುತ್ತೆ, ನಾನು ಆ ಮದುವೆ ಬಂದೇ ಬರ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮುದ್ದೆ ಮಣಿಯೇ ಅಂಗಾಗಿಣಿಯೇ, ನಿನ್ನ ಅಂದ ಚಂದ ಕಂಡು ನಾ ಸೋತೆನು. ಹಿಂದೆ ನಿನಗೆ ನನ್ನೇ ಕೊಡಲು ಓಡೋಡಿ ನಾ ಬಂದೆನು. ನಿನ್ನ ಗುಣಕ್ಕೆ ಗುಣ ನುಡಿಗೆ ಚೆಲುವನ್ನು ನೋಡಿ ಸುಮಗಳು ತಾಚಿ ಮೊಗ್ಗಾಗಿದೆ. ನಿನ್ನ ನಗೆಯನ್ನು ಕಂಡ ಕಂಗಳು ಹಿಗ್ಗಿ ಹೂವಾಗಿದೆ. ನಿನ್ನ ಒಲವಿಗೆ ನನ್ನ ಹೃದಯ ಸಾಕು ಶರಣಾಗಿದೆ. ಎಂದು ಜೊತೆಯಲ್ಲಿ ಹೀಗೆ ನಲಿಯುವ ಆಸೆ ನನಗಾಗಿದೆ. ನಮ್ಮ ಒಲವು ತಂದ ನಲಿವು ಹೊಸ ಬಾಳನು ತಂದಿದೆ. ನಿನ್ನ ಗುಣಕ್ಕೆ ಗುಣ ನುಡಿಗೆ ಚೆನ್ನ ನನ್ನಲ್ಲಿ ಬಯಕೆ ತುಂಬಿದೆ ನಿನ್ನ ತುಂಟಾಟದಿ. ನಿನ್ನೆ ಇರುಳಲ್ಲಿ ಕಂಡ ಸ್ವಪ್ನವು ಇಂದು ನಿಜವಾಗಿದೆ. ಚಿನ್ನ ನಿನ್ನನ್ನು ಸೇರಿ ಈ ದಿನ ಬಾಳು ಸೊಗಸಾಗಿದೆ.
ಮದುವೆಯಾದ ಮುತ್ತೊಂದನ್ನು ಮಣಿಯೇ ನಿನ್ನ ಅಂದ ಚಂದ ಕಂಡು ನಾಸೋದನು ಚೆನ್ನ ದಿನ ನಿನ್ನ ಮಧು ಯಾಕೆ ಹಣ ಖರ್ಚು ಮಾಡೋಕೆ ನನ್ನ ಕೇಳ್ತಗೋಬಹುದಾಗಿತ್ತಲ್ಲ ಈ ಹಣ ನಿನ್ಗೆ ಒಳ್ಳೇದ್ ಮಾಡೋಕಲ್ಲ ಕೆಡಕ್ ಮಾಡೋಕೆ ನನ್ನ ಹಣ ನನಗೆ ಕೆಡಕ್ ಮಾಡುತ್ತಾ ಅದ ಹೇಗೆ ನನ್ ಕೇಳಿ ನಾನು ಹೇಳ್ತೇನೆ ಕೆಲಸಕ್ಕೆ ಬಾರದ ಮುಠಾಳ ಸದಾ ಅಕ್ಕಪಕ್ಕ ಮನೆಯಲ್ಲಿ ಏನ್ ನಡೀತಿ ಅಂತ ನೋಡುವುದೇ ಅವನ ಕೆಲಸ ಅದು ಹೇಳ್ಬೇಕಾಗಿಲ್ಲ ನಾನ್ ಹೇಳ್ತೀನಿ ಈ ಹಣನ ಲಾಯರಿಗೆ ಕೊಡಕ್ ತಗೊಂಡು ಹೋಗ್ತಾ ಇದ್ದೀನಿ ನನಗ್ ಗೊತ್ತು ಲಾಯರು ಯಾವ ಲಾಯರು ಸೂರಿ ಪರವಾಗಿ ವಾದ ಮಾಡ್ತಿರೋ ಲಾಯರ್ಗೆ ವಾ ನನ್ನ ಹಣ ಖರ್ಚು ಮಾಡಿ ನನ್ನನ್ನೇ ನೇಣಗಂಬಕ್ಕೆ ಹಾಕಿಸ್ಬೇಕು ಅಂತಿದೀಯ ಆ ವಿಷಯ ನಿನಗ್ ಗೊತ್ತಿರೋದೆ ನಿನಗೆ ಗೊತ್ತಿಲ್ಲದೆ ಇರೋದು ಒಂದಿದೆ ಅದೇನು ಗೊತ್ತಾ ನೀನ್ ಈ ಮನೆಯಿಂದ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದೀನಿ ನಿಮ್ಮನ್ನ ಕಳಿಸಬಾರದು ಅಂತ ವೀರಭದ್ರಯ್ಯನವರು ತೀರ್ಮಾನ ಮಾಡಿದ್ದಾರೆ ಇಂಪಾಸಿಬಲ್ ಮುಚ್ಚು ಬಾಯಿ ಚಂಚಲವಾಗಿರೋ ಲಕ್ಷ್ಮಿನೇ ಕೈಕಾಲು ಕಟ್ಟಿ ಕಬ್ಬಿಣದ ಪೆಟ್ಟಿಗೆ ಭದ್ರವಾಗಿ ಬಂದಿರುವಾಗ ನಾಳೆ ಗೋಡೆ ಮಧ್ಯದಲ್ಲಿರೋ ನಿನ್ನನ್ನು ಬಂತು ನಾಳೆ ಕಷ್ಟನ ನೀವ್ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ನಮ್ ಲಾಯರು ಸೂರಿನ ಎಲ್ಲಿದ್ರು ಪತ್ತೆ ಮಾಡ್ತಾರೆ ಕೇಸ್ನ ಹೈಕೋರ್ಟ್ಗೆ ತರ್ತಾರೆ ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ ಬಿಡುಗಡೆ ಆದ್ಮೇಲೆ ನಿಮಗ್ ಸರಿಯಾಗಿ ಪಾಠ ಕಲಿಸಿ ನನ್ನನ್ನ ಕರ್ಕೊಂಡು ಹೋಗ್ತಾರೆ ಅವನು ಬಂದು ನನಗೆ ಪಾಠ ಕಲಿಸೋದಕ್ಕೆ ಮುಂಚೆ ನಿನಗೆ ಮದುವೆ ಮಾಡಿ ನಾನೇ ಅವನಿಗೆ ಪಾಠ ಕಲಿಸ್ತೀನಿ ಬೆಂಗಳೂರಿನಲ್ಲಿ ಕಂಡಲ್ಲಿ ಗುಂಡು ಮೊದಲೇ ಸುಬ್ಬಣ್ಣ ಇಲ್ಲಿ ನೋಡು ಮೊದಲತನಿಗೆ ಅವರಪ್ಪ ಮದುವೆ ಮಾಡ್ತಿದ್ದಾನಂತ ಕಣು ಲೇ ಇದು ಬಲವಂತದ ಮದುವೆ ಅಂತ ಕಾಣಿಸುತ್ತೆ ನಾವ್ ಈ ಮದುವೆನ ಹೇಗಾದ್ರೂ ಮಾಡಿ ತಪ್ಪಿಸ್ಲೇಬೇಕು ಹೌದು ನಾವು ಅವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿ ತೀರ್ಲೇಬೇಕು ಹೌದು ಅಯ್ಯೋ ಅಯ್ಯೋ ಚೆನ್ನಾಗಿತ್ತು ರಾಮಚಂದ್ರು ನಾನೇನು ಅಜ್ಞಾನಿ ತಿಳಿದೇನೆ ಕೇಳ್ತಾ ಇದ್ದೇನೆ ಆ ಸೂರಿ ಇಲ್ಲಿ ಯಾತಕ್ಕೆ ಬರ್ತಾನಂತೆ ಮಂಕ ನನ್ನ ಮಗನೇ ಆರು ಮಕ್ಕಳ ತಂದೆ ಆದ್ರೂ ಲವ್ವು ಅಂದ್ರೆ ಅರ್ಥವೇ ಗೊತ್ತಿಲ್ವಲ್ಲೋ ತಾನು ಪ್ರೀತಿಸಿದ ಹುಡುಗಿನ ಬೇರೆಯವನು ಮದುವೆ ಆಗ್ತಾನೆ ಅಂತ ಗೊತ್ತಾದ್ರೆ ಯಾವ ಮೀಕೆ ಪತ್ತು ಗಂಡಿಸ್ತಾನೆ ಸುಮ್ಮನಿರ್ತಾನೋ ಅದು ಸರಿ ಸ್ವಾಮಿ ಆ ಸೂರಿ ಇಲ್ಲಿ ಬಂದು ತಾಂಡವ ನೃತ್ಯ ಆಡಿದ್ರೆ ನಮ್ಮ ಗತಿ ಏನು ಹುಚ್ಚಿ ನನ್ನ ಮಗನೇ ಇಲ್ಲಿ ಬಂದಿರೋರೆಲ್ಲ ನಿನ್ ಸೋದ್ರ ಮಾವನ ಮಕ್ಕಳು ಚಿಗಪ್ಪನ ಮಕ್ಕಳು ಅಂತ ತಿಳ್ಕೊಂಡೇನು ಎಲ್ಲ ಮಫ್ತಿಲಿರೋ ಪೊಲೀಸ್ನವ್ರು ನಮಸ್ಕಾರ ನಮಸ್ಕಾರ ನೀವು ನಿಜವಾಗ್ಲೂ ವಾಲಗದವ್ರ ಅಲ್ಲ ಗೊತ್ತಿಲ್ಲದ ಕೇಳ್ತಾ ಇದ್ದೀನಿ ಅಥವಾ ಮಫ್ತಿಲಿರೋ ಪೊಲೀಸ್ನವ್ರ ಗಂಗೆ ಪೂಜೆ ಮಾಡಿ ಮದುಮಗಳು ಕರ್ಕೊಂಡು ಬನ್ನಿ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ ಹಾಗೇ ನಡ್ಕೋಬೇಕು ನಂಗ್ಯಾಕೋ ಭಯ ಆಗ್ತಾ ಇದೆ ನೀವೇನು ಎದುರ್ಕೋಬೇಡಿ ನಾವಿದೀವಿ ನೀವು ಬಂದು ಕಾರ್ನಲ್ಲಿ ಕೂತ್ಕೊಂಡಿದೆ ತಡ ಮಿಕ್ಕದ್ದನ್ನ ವಾಲ್ಗೆ ಸಮೇತ ನಾವು ನೋಡ್ಕೋತೀವಿ ನಡೀರಿ ಮುಹೂರ್ತ ಗೊತ್ತಾಯ್ತು ಬೇಗನೆ ಮದುಮಗಳು ಕರ್ಕೊಂಡು ಬನ್ನಿ ಏ ಶಾನುಭೋಗ ಮಧು ಇನ್ನೂ ಬರ್ಲೇ ಇಲ್ವಲ್ಲ ಹೋಗ ಕರ್ಕೊಂಬ ಬಂದುತ್ತಾರೋ ಹೊರಡ ಮಹಾ ಹೊರಡು ಇಲ್ಲಿಂದ ಇನ್ನು ಉದ್ದಕ್ಕೂ ಕಾಡೆ ಬರ್ತೀನಿ ಬರ್ತೀನಿ ತಗೊಳ್ಳಿ ನಮ್ಗೆ ಕೊಡ್ತಿದ್ದೀರಮ್ಮ ನೀವ್ ಮಾಡಿ ಸಹಾಯಕ್ಕೆ ನಾವು ಆ ಸೂರಿಗೆ ಮಾಡಿರೋ ಅನ್ಯಾಯಕ್ಕೆ ಬೆಂಕಿಯಲ್ಲಿ ಬಿದ್ರು ನಮಗೆ ಪ್ರಾಯಶ್ಚಿತ ಸಾಲದು ದಯವಿಟ್ಟು ನೀವು ನಡೀರಿ ಹೇಗೋ ನೀವಿಬ್ರು ಒಂದಾದ್ರೆ ಅದೇ ನವಿ ಸಂತೋಷ ಅಷ್ಟೇ
ನೀವು ಯಾವ ಜನ್ಮದಲ್ಲಿ ನನ್ನ ಗಂಡಂದ್ರಾಗಿದ್ರು ಬರ್ತೀನಿ. ಬಂದ್ರಲ್ಲಪ್ಪ, ಓಡಂಗೂ ಇಲ್ಲ ಬಿಡಂಗೂ ಇಲ್ಲ. ಅರಿ ಬೇಡ ಕಣೆ, ಯಶಲ್ಟ ಮಧುಲತಾ ಕಾಡ್ನಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಲ್ಲು. ಒಳ್ಳೆ ಕೆಲ್ಸಕ್ಕೆ ಬಾರ ಪ್ರಶ್ನೆ ಕೇಳ್ತಿರಲ್ಲ ನೀವು. ನೀವೇ ಈ ಕಾರ್ನಲ್ಲಿ ಹತ್ತದ್ರಿ ಅನ್ಕಳಿ, ಆಲ್ ಸುರ್ಲೇಕತ್ರ ಇಳಿದ್ರಿ ಅನ್ಕಳಿ. ಅಲ್ಲಿ ನೀವು ನೀರಿಗೆ ಧುಮುಕ್ತಿರೋ ಇಲ್ಲ ದೋಣಿ ವಿಹಾರನೇ ಮಾಡ್ತಿರೋ ಅಂತ ನಾವ್ ಕೇಳ್ತೀವ, ನೀವ್ ಹೇಳ್ತೀರಾ? ಇಡಿಯಟ್, ಭಿಕ್ಷೆ ಬೇಡ್ಕೊಂಡು ತಿನ್ನೋರ್ ಹತ್ರ ಕಾರ್ ಗಳಗ ಬರುತ್ತೆ. ಈ ಕಾಗೆ ಗುಬ್ಬಚ್ಚಿ ಕತೆನೆಲ್ಲ ಕಟ್ಟಿಟ್ಟು ಮೊದಲ ತಾ ಸೂರ್ಯನ ಎಲ್ಲಿ ಮೀಟ್ ಮಾಡ್ತಾಳೆ, ಹ್ಯಾಗ್ ಮೀಟ್ ಮಾಡ್ತಾಳೆ ಅಂತ ಹೇಳ್ದೆ ಹೋದ್ರೆ ಏನ್ ಮಾಡ್ತೀರ ಮಹಾ? ನೀವು ಕೈ ಮುರಿತೀರಾ ಇಲ್ಲ ಕಾಲ್ ಮುರಿತೀರಾ ಅಷ್ಟೇ ತಾನೆ? ಅದೇ ನಾವು ಮನಸ್ಸು ಮಾಡಿದ್ರೆ ಒಂದು ಕಾರು ನಮ್ದಲ್ಲ ಅಂತ ತಿಳ್ಕೊಂಡು ನಿಮ್ಮನ್ನ ನೀರು ನೆರಡು ಇಲ್ದೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀವಿ. ಸ್ವಾಮಿ ಕಾಡ್ನ ಆಫೀಸರ್, ನಿಮ್ಮ ನಂಬ್ಕೊಂಡು ನಾವು ಕಾಡ್ ಪಾಲಾಗ್ಬಿಟ್ವಲ್ರಿ. ಅಲ್ರಿ ಸ್ವಾಮಿ, ಈ ಕಾಡ್ನಲ್ಲಿ ನನ್ನ ಮಗಳನ್ನ ಆ ದೇವರ್ಸಿ ನನ್ನ ಮಗ ಸೂರಿನ ಎಲ್ಲಿ ಅಂತ ಹುಡುಕುದ್ರಿ? ಏನು ಯೋಚನೆ ಮಾಡಬೇಡಿ, ನಮ್ಮ ಹತ್ರ ಒಳ್ಳೆ ಕುದುರೆ ಸವಾರರಿದ್ದಾರೆ, ಅವರೆಲ್ಲೇ ಇದ್ರು ಬೇಗ ಹಿಡಿತಾರೆ. ¶¶
ದಾರಿ ತೋರಿಸ್ತೀನಿ. ನಾನು ಹೋಗಲ್ಲ, ನೀರೆಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಸಾವು ಬದುಕು ನಿನ್ ಜೊತೆನೆ ಸುರಿ. ಮಧು ಸುರಿ, ನೀ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಕನಸಾಗಿರೋ ನಮ್ ಸುಖ ಜೀವನ ನಿಜ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಹೆಜ್ಜೆ ಹೆಜ್ಜೆಗೂ ನೀನೇ ಅಡ್ಡ ಬರ್ತಾ ಇದೀಯ. ಸುರಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಸೇಡನ್ ಮರ್ತ್ಬಿಡು ಪ್ಲೀಸ್ ಪ್ಲೀಸ್. ಸುರಿ, ಇಂಪಾಸಿಬಲ್. ನನ್ನ ಕುಟುಂಬನ ಸರ್ವನಾಶ ಮಾಡಿರೋರ್ನ ನಿಶೇಷವಾಗಿ ಇಲ್ಲ ಅನ್ಸೋವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನೀನೊಂದು ಹೆಜ್ಜೆ ಮುಂದಿಟ್ರೆ ನನ್ನ ನಾಳೆ ಹುಷಾರು. ಯಾರು ಯಾರದು ಯಾರು ನೀನು? ಹೊರಗಡೆ ಬರ್ದೇ ಇದ್ರೆ ಕೊಂದು ಬಿಡ್ತೇನೆ. ಯಾರು ನೀನು? ಬೇಬಿ. ಯಾವ ಬೇಬಿ? ಬೇಬಿ ನೀನಾಗಲಿ ಬಂದೆ? ಸೂರಿ ತಪ್ಪಿಸ್ಕೊಂಡಿದ್ದಾನಲ್ಲ ರೀ, ಅವ್ರನ್ನ ಹುಡುಕೊಂಡು ಮೊದಲ ತಾಂಟಿ ಕಾಡಿಗೆ ಬಂದಿದ್ದಾಳಲ್ಲ ರೀ. ಪಾಪ, ಅಂಕಲ್ ಒಂದ್ ಕಡೆ, ಆಂಟಿ ಒಂದ್ ಕಡೆ. ಹಾ, ಮರ್ತ್ಬಿಟ್ಟಿದೆ, ಕವಲುದಾರಿ ನಾವೆಲ್ ನಲ್ಲಿ ಹೀರೋ ಹೀರೋಯಿನ್ ಹೀಗೇನೆ. ಪಾಪ, ಅವರಿಬ್ರು ಯಾವಾಗ ಮೀಟ್ ಮಾಡ್ತಾರೋ ಏನೋ, ಹೆಲ್ಪ್ ಮಾಡೋಣ ಅಂತ ಬಂದೆ. ಅದ್ ತಪ್ಪೇನ್ರಿ? ತಪ್ಪಿಲ್ಲಮ್ಮ, ತಪ್ಪಿಲ್ಲ. ನೋಡು, ನೀನ್ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀಯ. ಆಮೇಲೆ ಈ ಫಾರೆಸ್ಟ್ ನಲ್ಲಿ ನಮ್ ಗೆಸ್ಟ್ ಹೌಸ್ ಇದೆ, ಅಲ್ಲಿದ್ಕೋ, ಬೆಳಿಗ್ಗೆ ಎದ್ದು ದಿನ ಬೇಕಾದ್ ಹುಡುಕೋ. ಅಯ್ಯೋ ಅಯ್ಯೋ ಅಯ್ಯೋ, ನಾವ್ ಎಷ್ಟು ಒಳ್ಳೆಯವ್ರು ಅಂತ ಹೋಗ್ತಾ ಹೋಗ್ತಾ ನಿನಗೇ ಗೊತ್ತಾಗುತ್ತೆ. ಹೋಗೋಣ, ನಡಿ ಹೋಗೋಣ, ಹೋಗೋಣ. ನನ್ನ ಮನಸ್ಸು ಪ್ರತಿಕಾರ ಪ್ರತಿಕಾರ ಅಂತ ಹಾತುರಿತಾ ಇದೆ.
ನೀನ್ ಎಷ್ಟೇ ಬೇಡ್ಕೊಂಡ್ರು ನನ್ನ ಕರ್ತವ್ಯ ಪೂರೈಸಕ್ಕೋಸ್ಕರ ನಾನು ನಿಮ್ ಬಿಟ್ಟು ಹೋಗ್ತಾ ಇದ್ದೀನಿ. ಮಿಸ್ ಮಧುಲತಾ, ಮಧುಲತಾ ನೀವು ಎಷ್ಟು ಕೂಕೊಂಡ್ರು ಏನು ಪ್ರಯೋಜನವಿಲ್ಲ. ಅವನು ನಮ್ಮ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಯಾವಾಗಲೂ ಓಡೋಗಿದ್ದಾನೆ. ಬನ್ನಿ ನಮ್ಮ ಜೊತೆ ಹೋಗೋಣ, ಬನ್ನಿಮ್ಮ. No.
ಸುರಿ ನನ್ನ ಸಾಯಿಸ್ಬೇಡ, ನಾನು ಒಳ್ಳೆಯವನು, ಒಬ್ಬ ಮಗುವಂತವನು. ಅಂಕಲ್ ಈ ದಡಿಯನ್ನು ಬಿಡಬೇಡ, ನನ್ನ ಮಾನ್ ಭಂಗ ಮಾಡಕ್ ನೋಡಿದ್ದ. ಪುಟ್ಟುಡಿ ಏನು ಗೊತ್ತಿಲ್ಲ ಹೇಳ್ತಾ ಇದೆ, ನಾನೆಲ್ಲ ಮಾಡಿತ್ತು, ಪಾರಿಕ್ ಆಫೀಸರ್ ಮಾಡಿತ್ತು. ನಿನಗ್ ಬದುಕಬೇಕು ಅನ್ನೋ ಆಸೆ ಇದೆ ತಾನೆ? ಅಯ್ಯೋ ಇನ್ನು ಈಗ ತಾನೆ ಯೌವನ ಬಂದಿದೆ. ಅದಕ್ಕೆ ಹೆಣ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತಿದೀಯ? ಸೂರ್ಯನಾರಾಯಣ ಸತ್ಯವಾಗೂ ಹೇಳ್ತಿದ್ದೀನಿ, ನಾನ್ ನಿಮ್ಮ ಮಕ್ಕಳ ಹತ್ರ ಹೋಗಿದ್ದಕ್ಕೂ, ಅವಳನ್ನ ಮದುವೆ ಆಗಿದ್ದಕ್ಕೂ, ಅವಳು ಸಾಯುವುದಕ್ಕೂ ಕಾರಣ ಅವೀರ್ಭದ್ರಯ್ಯ, ಅವೀರ್ಭದ್ರಯ್ಯ ನಾನಲ್ಲ, ನಾನಲ್ಲ. ಹಾಗಾದ್ರೆ ನಿನ್ ಬಿಡ್ಬೇಕಾದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ನೋಡಿದ್ಯಾ? ನೋಡ್ತಾ ಇದ್ದೀನಿ. ನಾನ್ ಇದನ್ನ ನಿನ್ ಗುರಿ ಇಡ್ತೀನಿ, ಬೇಬಿ ಹತ್ತೆಣಿಸ್ತಾಳೆ, ಅಷ್ಟ್ರಲ್ ನಿನ್ ಅದೃಷ್ಟ. ಹೋಗಿ ಆಗ್ಲಿ ಮಗು, ಮಗು ಸ್ವಲ್ಪ ನಿಧಾನ ಕೇಳ್ತಮ್ಮ, ನಿಧಾನ ಕೇಳ್ತು. ನಿಮ್ಮ ಬಂದೂಕಗಳನ್ನ ಕೆಳಗಡೆ ಹಾಕಿ, ಇಲ್ದಿದ್ರೆ ಹುಡುಗಿ ಪ್ರಾಣ ಮುಗಿಸ್ಬಿಡ್ತೀನಿ. ನಿಲ್ಲಿಸುರಿ, ಬೇಬಿ ನೇಣು ಮಾಡ್ಬೇಡ. ಅಂಕಲ್ ಬೇಡ, ಅಂಕಲ್ ಅಂಕಲ್ ಬೇಡ, ಅಂಕಲ್. ನಾನು ಏನು ಮಾಡಲ್ಲ, ತುಂಬ ಕೆಳಗಡೆ ಹಾಕಿ. ಬೇಬಿ ಆ ಬಂದೂಕಗಳನ್ನೆಲ್ಲ ಕಲೆಕ್ಟ್ ಮಾಡು. ಸರಿ ಅಂಕಲ್. ಬೇಬಿ ನೀ ಪೊಲೀಸ್ ನೋಡ್ ಜೊತೆ ಮನೆಗೆ ಹೋಗು. ನೀ ಹುಷಾರ್ ಅಂಕ. ಡೋಂಟ್ ವರಿ. ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಈ ಹಳ್ಳಿಯಲ್ಲಿ ಇವತ್ತು ಕುರುಕ್ಷೇತ್ರ ಯುದ್ಧ ನಡೆಯುವ ಸಂಭವ ಇದೆ. ಆದ್ದರಿಂದ ಊರಿನ ಜನರೆಲ್ಲ ದೂರ ಹೋಗಿ ಪ್ರಾಣ ಉಳಿಸ್ಕೋಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾರ್ಯ ನಿಂಗೆ ಡಂಗೂರ ಹೊಡೆಯಕ್ಕೆ ಹೇಳಿದ್ದು? ನಮ್ಮೂರು ಸೂರಿ ಸ್ವಾಮಿ, 100 ರೂಪಾಯಿ ಕೊಟ್ಟು ಡಂಗೂರ ಹೊಡಿ ಅಂತ ಹೇಳ್ದ, ಅದಕ್ಕೆ ಹೊಡಿತಾ ಇದ್ದೇನೆ. ಎಲ್ಲಿದ್ದಾನೆ ಅವನು? ನೀವ್ ಎಲ್ಲಿದ್ದಾನೆ ಅನ್ಕೋತೀರೋ ಅಲ್ಲಿದ್ದಾನೆ ಸ್ವಾಮಿ. ನಾನಿಲ್ಲಿದ್ದೀನಿ ಸರ್. ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ನೋಡಿದ್ರೆ ಅವನು ಊರೊಳಗೆ ಬಂದ್ಬಿಟ್ಟ. ಸೂರಿ ನಿನ್ಗೇನು ಹುಚ್ಚಿ ಹಿಡಿದಿದೇನು? ಜನರನ್ನೆಲ್ಲ ಹೆದರ್ಸಿ ಓಡಿಸಿ ಈ ಹಳ್ಳಿನ ಹಾಳು ಮಾಡ್ಕೊಂತಿದೀಯಾ? ನಿನಗೆ ವಿವೇಕ ಅನ್ನೋ ಸ್ವಲ್ಪ ಏನಾದ್ರೂ ಇದ್ರೆ ಬಂದು ಸರೆಂಡರ್ ಆಗು. ಇನ್ಸ್ಪೆಕ್ಟರ್, ಆ ವೀರಭದ್ರಯ್ಯನ ನನಗೆ ತಂದು ಒಪ್ಪಿಸಿ, ಅವನ್ನ ಕೊಂದು ಆಮೇಲೆ ನಾನು ನಿಮಗೆ ಸರೆಂಡರ್ ಆಗ್ತೀನಿ. ಸ್ವಾಮಿ ವೀರಭದ್ರಯ್ಯನವರೇ, ನಿಮ್ಮೊಬ್ಬರಿಗೋಸ್ಕರ ಇಡೀ ಹಳ್ಳಿ ಜನನೇ ಸಾಯಿಸುವ ಬದಲು ನೀವೊಬ್ಬರು ಪ್ರಾಣ ತ್ಯಾಗಕ್ಕೆ ಸಿದ್ಧ ಆದ್ರೆ ನಾವೆಲ್ಲರೂ ಬದುಕಿಕೊಳ್ಳಬಹುದು. ನಿಮ್ಮೆಲ್ಲರಿಗೋಸ್ಕರ ನಾನೊಬ್ಬನೇ ಯಾಕೋ ಸಾಯ್ಬೇಕು? ಈಗಾಗಲೇ ಅವನು ಎಷ್ಟೋ ಜನರನ್ನು ಕೊಂದಿದ್ದಾನೆ, ಅದನ್ನ ನಾನು ನೋಡ್ತಾ ನೀವೆಲ್ಲ ಸುಮ್ಮನಿದ್ದೀರಿ. ಏನ್ ಇನ್ಸ್ಪೆಕ್ಟರ್, ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಶಾಕ್ ಮಾಡಿ ಅವನ್ನ. ಶಟ್ ಅಪ್. ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು. ಸೂರಿ ನೀ ಹೀಗೆ ಮೊಣತನ ಮಾಡ್ತಿದ್ರೆ ಪ್ರಾಣ ಕಳ್ಕೋತೀಯ. ಮಿಸ್ಟರ್ ದಿನೇಶ್, ಈಗ ಕೊಲ್ಲೋ ಸ್ಥಾನದಲ್ಲಿ ನಾನಿದ್ದೀನಿ, ಸಾಯೋ ಸ್ಥಾನದಲ್ಲಿ ನೀವಿದ್ದೀರಾ. ನೀವು ನನ್ನ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಇನ್ಸ್ಪೆಕ್ಟ್ರೆ, ಅವನ ಹತ್ರ ಏನು ನಿಮಗೆ ಸರಸ? ಒಣಸಿ ಗುಂಡು. ಪ್ಲೀಸ್ ಬಿ ಕ್ವೈಟ್. ಅದಷ್ಟು ಸುಲಭ ಅಲ್ಲ. ಅವನ ಹತ್ರ ಕಂಟ್ರಿ ಬಾಂಬ್ಗಳು, ಸ್ಟನ್ ಗನ್ಗಳು ಸಾವಿರ ತುಂಬಿದೆ, ಗೊತ್ತಾ?
ಹಾಗಾದ್ರೆ ಯಮದೂತರ ಗುಂಪೇ ಇದೆ ಅನ್ನಿ. ಹೌದು, ಅದಕ್ಕೆ ಪ್ರಾಣಹಾನಿ ಆಗದಿರೋ ಹಾಗೆ ಉಪಾಯವಾಗಿ ಜಾಣತನದಿಂದ ಅವನು ಹಿಡಿಬೇಕು. ಯಾರ ಮೇಲೆ ಅವನಿಗೆ ಇಷ್ಟು ದ್ವೇಷ? ನನ್ನ ಮೇಲೆ ಸಾಹೇಬ್ರೇ. ಯಾಕೆ ಅಂದ್ರೆ ಅವನು ಮಾಡಿದ ಅನ್ಯಾಯನ ಬಹಿರಂಗ ಪಡಿಸಿದ್ದಕ್ಕೆ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಕ್ ಆಗುಲ್ಲ ಅಂದಿದ್ದಕ್ಕೆ, ಹೀಗೆ ಒಂದ ಎರಡ ನೂರಾರು ಸಾಧ್ಯ. ಅವನು ಇಲ್ಲಿ ಇಲ್ಲಿ ಇದ್ನಲ್ಲ ಸಾರ್. ಡೋಂಟ್ ಟೆಲ್ ಕಾಕ್ ಅಂಡ್ ಬುಲ್ ಸ್ಟೋರಿ, ಕಮ್ ಆನ್. ಆಕ್ರೋಶ ಜ್ವಾಲೆ ಆರಿಸೋದಕ್ಕೋಸ್ಕರ, ನನ್ನ ಮನಸ್ಸಿನಲ್ಲಿ ಅಬ್ಬರಿಸಿರೋ ಸೇಡಿನ ಆರ್ಭಟನ ನಿಲ್ಸೋದಕ್ಕೋಸ್ಕರ, ಒಬ್ಬ ವ್ಯಕ್ತಿ ಮೇಲಿರೋ ಸೇಡಿಗೋಸ್ಕರ ಅದೆಷ್ಟು ಜನ ಬಲಿ ತಗೊಂಡಿದ್ಯಾ ನಿನ್ ಗೊತ್ತಾ? ಓ, ನಿನ್ನ ತಂದೆ ಪ್ರಾಣ ಉಳಿಸೋದಕ್ಕೋಸ್ಕರ ರಾಯಭಾರಿಯಾಗಿ ಬಂದಿದೀಯಾ? ಸರಿ, ಎಂತ ಮಾತಾಡ್ತಾ ಇದೀಯಾ? ನೀನ್ ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು? ನಮ್ ತಂದೆ ಎಂತ ದುಷ್ಟ ಅನ್ನೋದು, ಎಂತ ಕೆಟ್ಟ ಅನ್ನೋದು ನನಗ್ ಗೊತ್ತು. ಕಾನೂನ್ ಕೈಗ್ ಸಿಗ್ದೆ ಅದೆಷ್ಟು ಕೊಲೆ ಮಾಡಿದಾನೆ ಅನ್ನೋದು ನನಗ್ ಗೊತ್ತು. ನಾನ್ ಕಣ್ಣೀರ್ ಸುರಿಸ್ತಾ ಇರೋದು ನಮ್ ತಂದೆಗೋಸ್ಕರ ಅಲ್ಲ, ನಿನಗೋಸ್ಕರ. ಸರಿ, ನಿನಗೋಸ್ಕರ. ನಿನ್ನ ರಕ್ಷಿಸ್ಬೇಕು ಅಂತ ಮಾಡ್ತಿರೋ ಪ್ರಯತ್ನನೆಲ್ಲ ನೀನೆ ನಿನ್ ಕೈಯಾರ ಹಾಳು ಮಾಡ್ಬಿಟ್ಟೆ. ಹೋಗ್ಲಿ, ಒಂದ್ ಕೆಲ್ಸ ಮಾಡು, ನನ್ನ ಕೊಂಡ್ಬಿಡು. ಯಾವ ಚಂಡಾಲನ್ ಕೊಲೆ ಮಾಡ್ಬೇಕು ಅಂತ ನೀನ್ ರಾತ್ರಿ ಹಗಲು ಆತರ ಪಡ್ತಾ ಇದೀಯ? ಆ ಪಾಪಿಷ್ಟನ ಮಗಳು ನಾನು, ನನ್ನ ಕೊಂದು ನೀನ್ ಸೇರ್ ತೀರಿಸ್ಕೋ. ನಾನ್ ಸತ್ರೆ ಇದ್ದ ಒಬ್ಬ ಮಗಳು ಮಣ್ಣಲ್ಲಿ ಮಣ್ಣಾಗಿ ಆ ಪಾಪಿ ವಂಶ ನಿರ್ವಂಶವಾಗುತ್ತೆ. ಆ ದುಃಖದಿಂದ ಚಿತ್ರಹಿಂಸೆ ಅನುಭವಿಸ್ತಾನ ತಂದೆ ಹಣ ಆಡುವಾಗ ಸಾಯ್ತಾನೆ. ಆಗ್ಲಾದ್ರೂ ನಿನಗ್ ತೃಪ್ತಿ ಸಿಗ್ಲಿ, ನನ್ ಕೊಲ್ಲು. ಸರಿ, ನನ್ ಕೊಲ್ಲು. ಮತ್ತು ನಾನು ಈ ರೀತಿ ರಾಕ್ಷಸನಾಗೋದಕ್ಕೆ ನಿನ್ನ ಕಾರಣ ಗೊತ್ತಿದ್ದು ಯಾರು ಮಾತಾಡ್ತಾ ಇದೀಯಾ? ನನ್ನ ಪ್ರತೀಕಾರಕ್ಕೆ ಬೇರೆ ಅರ್ಥ ಕೊಟ್ಟು ಯಾಕೆ ನನ್ನ ಹೀನವಾಗಿ ಭಾವಿಸ್ತಾ ಇದೀಯಾ? ನನ್ನ ತಂದೆಗೆ ಸಾವು ಕಾರಣ ಯಾರು ಅಂತ ಗೊತ್ತಿತ್ತು? ನನ್ನ ಹೇಳಿಯಾಗಿ ಬದುಕಬೇಕು ಅಂತೀಯ? ಯಾವ ತಪ್ಪು ಮಾಡಿದ್ರು ನಮ್ಮ ಮಕ್ಕನ್ನ ಘೋರವಾಗಿ ಕೊಲೆ ಮಾಡಿರೋ ಆ ಚಂಡ ಅವರ ಬುದ್ಧಿ ಕಲಿಸ್ದೆ ನನ್ನ ಸುಮ್ಮನಿರ್ಬೇಕು ಅಂತೀಯಾ? ನನಗೆ ಆಶ್ರಯ ಕೊಟ್ಟು ನೋವು ಒಂದೇ ನೆಪದಲ್ಲಿ ಯಾವ ಪಾಪ ಮಾಡಿದ್ರು ಆ ಸುಜಾತನ ಭಯಂಕರವಾಗಿ ಕೊಂದಿದ್ದು ಅದು ನನಗೆ ಗೊತ್ತಿದ್ದು ನನ್ನ ಕೈ ಕಟ್ಕೊಂಡು ಸುಮ್ಮನಿರ್ಬೇಕು ಅಂತೀಯಾ? ಮನುಷ್ಯರ ಬಗ್ಗೆ, ಮನುಷ್ಯರ ಮಧ್ಯೆ ನನಗೆ ಬದುಕೋದಕ್ಕೂ ಅವಕಾಶ ಮಾಡಿಕೊಡ್ದೆ ನನ್ನ ಈ ಸ್ಥಿತಿಗೆ ತಂದಿರೋ ನಿಮ್ಮ ತಂದೆನ ಏನು ಮಾಡಬೇಡ ಅಂತೀಯಾ? ಹೇಳು ಮಧು. ಅದಕ್ಕೆ ಅದಕ್ಕೆ ಯಾವ ಕೋರ್ಟು ಕಾನೂನು ವಿಧಿಸ್ತಾ ಇರೋ ಶಿಕ್ಷೆನ ನಿಮ್ಮ ತಂದೆಗೆ ನಾನು ವಿಧಿಸ್ತಾ ಇದ್ದೀನಿ. ನಿಮ್ಮ ತಂದೆನ ಕೊಂದು ಈ ದೇಶದಲ್ಲಿ ನ್ಯಾಯ ಒಂದು ಕಾಲ ಮೇಲಾದರೂ ನಡೆಯುತ್ತೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ ಮಧು.
ಇನ್ಸ್ಪೆಕ್ಟರ್, ಕಾನೂನು ಕಾನೂನು ಅಂತ ಕೂಕೋತಾ ಇದ್ರಲ್ಲ, ಸರಣರಾಗು ಸರಣರಾಗು ಅಂತ ಕಿರುಚ್ಕೋತಾ ಇದ್ರಲ್ಲ, ನೋಡಿ ಬಂದಿದ್ದೀನಿ. ನಿಮ್ಮ ಎದುರುಗಡೆ ಧೈರ್ಯವಾಗಿ ನಿಂತಿದ್ದೀನಿ. ನಿಮಗೆ ಬೇಕಾದ ಮಾಡಿ, ಗುಂಡಿನ ಮಳೆ ಸೂರಿಸಿ, ಈ ದೇಹನ ಛಿದ್ರ ಛಿದ್ರ ಮಾಡಿ, ನೇಣು ಹಾಕಿ. ಇಂಡಿಯನ್ ಪೆನಲ್ ಕೋಡಲ್ಲಿ ಎಷ್ಟು ವಿಧವಾದ ಶಿಕ್ಷೆಗಳಿದೆಯೋ ಅಷ್ಟನ್ನು ಕೊಡಿ ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ಮಧು, ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಈ ಜನ್ಮ ಆಯ್ತದೆ. ಮುಂದಿನ ಜನ್ಮ ಅಂತಿದ್ರೆ ನಿನ್ ಪ್ರೀತಿಸೋಸ್ಕರ ಎತ್ತೀನಿ. ಆಗ ನಾನು ನಿನ್ ಸಂತೋಷ ಪಡಿಸ್ತೀನಿ.